ಎರಡನೇ ಭಾಗದಲ್ಲಿ ಮೊದಲನೆಯದಾಗಿ ನಾನು ಯುಕ್ಲಿಡ್ಡನ ಅನುಪ್ರಮೇಯವನ್ನು ಇಲ್ಲಿ ಸಾಧನೆ ಇದ್ದೀನಿ ಈಗಾಗಲೇ ನೀವು ಯುಕ್ಲಿಡ್ಡನ ಬಗ್ಗೆ ತಿಳಿದೇ ಇದ್ದೀರಿ ಅವನು ಬ ಗ್ರೀಕ್ ಗಣಿತಜ್ಞ ಹಾಗೂ ತನ್ನ ಎಲಿಮೆಂಟ್ಸ್ ಅನ್ನುವಂಥ ಮಹಾಗ್ರಂಥದಲ್ಲಿ ಹದಿಮೂರು ಸಂಪುಟಗಳ ಮಹಾಗ್ರಂಥದಲ್ಲಿ ಈ ಭಾಗಾಕಾರ ಎರಡು ಸಂಖ್ಯೆಗಳ ಭಾಗಾಕಾರ ಹೇಗೆ ಮಾಡಬೇಕು ಮತ್ತು ಅವುಗಳ ಭಾಗಾಕಾರಲ್ಲಿ ಇರುವಂಥ ಭಾಜ್ಯ ಭಾಜಕ ಮತ್ತು ಭಾಗಲಬ್ಧ ಹಾಗೂ ಸೇಷಗಳ ಸಂಬಂಧವೇನು ಅನ್ನುವುದನ್ನು ನೀನು ಆಗಲೇ ತಿಳಿದಿದ್ದೀರಿ ಆದರೂ ಸಹಿತ ನಾನು ಇಲ್ಲಿ ಮತ್ತೊಮ್ಮೆ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದೀನಿ ಯಾಕಂದರೆ ಈ ಸಂಖ್ಯೆಗಳಿಗೆ ಸಂಬಂಧಪಟ್ಟಂತಹ ಯುಕ್ಲಿಡನ ಭಾಗಾಕಾರ ಅನ್ನು ಪ್ರಭೆಯವು ಬಹುಪದೋಕ್ತಗಳಿಗೆ ಹೇಗೆ ಅನ್ವಯ ಆಗುತ್ತದೆ ಎನ್ನುವುದನ್ನು ತಿಳಿಸಿಕೊಳ್ಳುವ ಉದ್ದೇಶವಾಗಿದೆ ಆದ್ದರಿಂದ ಯುಕ್ಲಿಡ್ಡನ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಯುಕ್ಲಿಡ್ಡನ ಭಾಗಾಕಾರ ಅನುಪ್ರಮೇಯವನ್ನು ಮತ್ತೊಮ್ಮೆ ನಾನು ಇಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ ಏನು ಹೇಳುತ್ತ ಪಿ ಮತ್ತು ಕ್ಯೂಗಳೆಂಬ ಯಾವುದೇ ಎರಡು ಪೂರ್ಣ ಸಂಖ್ಯೆಗಳಲ್ಲಿ ಪಿಯನ್ನು ಕ್ಯೂದಿಂದ ಭಾಗಿಸಿದಾಗ ನಮಗೆ ಎಮ್ ಮತ್ತು ಆರ್ಗಳೆಂಬ ಮತ್ತೆರಡು ಸಂಖ್ಯೆಗಳು ದೊರೆತು ಈ ಕೆಳಗಿನ ಸಮೀಕರಣಗಳಲ್ಲಿ ಸಮೀಕರಣದಲ್ಲಿ ಪರ್ಯಾಯ ವಸನಗೊಳ್ಳುತ್ತದೆ ಅಂದರೆ ಪಿ ಜುಕೊಲ್ ಟು ಎಮ್ ಕ್ಯೂ ಪ್ಲಸ್ ಆರ್ ಹಾಗೂ ಈ ಆರ್ ಏನದಲ್ಲ ಇದು ಸೊನ್ನೆ ಅಥವಾ ಸೊನ್ನೆಗಿಂತ ದೊಡ್ಡದು ಆಮೇಲೆ ಕ್ಯೂರ್ಕಿತ ಅಂದರೆ ಭಾಜಕಕ್ಕಿಂತ ಸಣ್ಣದು ಇಲ್ಲಿ ಪಿ ಆಜ ಕ್ಯೂ ಭಾಜಕ ಹಾಗೂ ಆ ಎರಡು ಸಂಖ್ಯೆಗಳೇನು ಸಿಗ್ತಾವಲ್ಲ ಎಂ ಭಾಗಲಬ್ಧ ಮತ್ತು ಆರ್ ಶೇಷ ಅಂತ ನಾವು ಕರಿತಾ ಇದ್ದೆವು ಈ ಭಾಜ್ಯ ಭಾಜಕ ಮತ್ತು ಭಾಗಲಬ್ಧ ಮ ಶೇಷಗಳನ್ನು ಯುಕ್ಲಿಡನ ಭಾಗಾಕಾರ ಅನುಪ್ರಮೇಯದ ಪ್ರಕಾರ ಈ ನಾಲ್ಕು ಪದಗಳನ್ನು ಸಮೀಕರಣದ ರೂಪದಲ್ಲಿ ನಾನು ಬರಿತಾ ಇದ್ದೀನಿ ಭಾಜ್ಯ ಭಾಗಲಬ್ಧ ಗುಂಡ್ಲೆ ಭಾಜಕ ಅಧಿಕ್ಷೇಷ ಅಂತ ಈ ನಾಲ್ಕು ಪದಗಳ ಭಾಗಕಾರ ಪ್ರಕ್ರಿಯೆಯಲ್ಲಿ ಬರುವಂಥ ಈ ನಾಲ್ಕು ಪದಗಳನ್ನು ನಾನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಸಮೀಕರಣ ರೂಪದಲ್ಲಿ ಇದು ಹೇಗಾಗತ್ತ ಅನ್ನೋದು ನಾನು ಎರಡು ಉದಾಹರಣೆಗಳನ್ನು ತೆಗೆದುಕೊಳ್ತಾ ಇದ್ದೀನಿ ಈಗ ಪಿ ಟು ಒಂದನೇ ಉದಾಹರಣೆ ಪಿ ಇಜುಕೊಳ್ಟು ಏಟ್ ಇದ್ದೀನಿ ಕ್ಯೂ ಟು ತ್ರೀ ತೊಗೊಂಡ್ರೆ ಇಲ್ಲಿ ನಮಗೆ ಭಾಗಾಕಾರ ಪ್ರಕ್ರಿಯೆಯನ್ನು ನಾವು ಪ್ರಾಥಮಿಕ ಶಾಲೆಯಲ್ಲಿ ಕಲಿತಂಥ ಪ್ರಾಥಮಿಕ ಶಾಲೆಯಲ್ಲಿ ಕಲಿತಂಥ ಭಾಗಾಕಾರ ಪ್ರಕ್ರಿಯೆಯನ್ನು ನಾನು ಪ್ರಾರಂಭಿಸ್ತಾ ಇದ್ದೀನಿ ಮೂರು ಎರಡೇ ಆರು ಎಂಟ್ರಗ ಆರು ತೊಂದರೆ ಎರಡು ಇಲ್ಲಿ ಇದು ಭಾಜ್ಯ ಇದು ಭಾಜಕ ಮತ್ತು ಈ ಎರಡೇನದಲ್ಲ ಇದು ಭಾಗಲಬ್ಧ ಈ ಎರಡು ಶೇಷಾಗತ್ತ ಈಗ ನೋಡಿ ನೀವು ಈ ಎರಡು ಶೇಷ ಏನದಲ್ಲ ಮೂರರಕ್ಕಿಂತ ಅಂದರೆ ಭಾಜಕಕ್ಕಿಂತ ಸಣ್ಣದಿದೆ ಹಾಗೂ ಇನ್ನೊಂದು ಉದಾಹರಣೆ ನಾನು ಇಲ್ಲಿ ಕೊಡಬಯಸ್ತಾ ಇದ್ದೀನಿ ಪಿ ಇಜುಕೊಲ್ ಟು ಟ್ವೆಂಟಿ ಏಟ್ ಕ್ಯೂ ಜುಕೊಲ್ ಟು ಸೆವೆನ್ ಆದಾಗ ಏನಾಗುತ್ತಾ ಇಲ್ಲಿ ನೋಡಿ ಸೆವೆನ್ ಏಯ್ಟ್ ಟ್ವೆಂಟಿ ಏಟ್ ಸಾರಿ ಏಳ್ ಲಾಕ್ಲೆ ಇಪ್ಪತ್ತೆಂಟು ಇಪ್ಪತ್ತೆಂಟರಲ್ಲಿ ಇಪ್ಪತ್ತೆಂಟು ಹೋಯ್ತು ಅಂದ್ರೆ ಸೊನ್ನೆ ಆಗತ್ತೆ ಇಲ್ಲಿ ಭಾಗ ಲ ಶೇಷ ಸೊನ್ನೆ ಆಯಿತು ಹೀಗೆ ಇದು ಈ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಯುಕ್ಲಿಡ್ಡನ ಭಾಗಾಕಾರ ಅನುಪ್ರಮೇಯ ಇನ್ನು ಈ ಯುಕ್ಲಿಡ್ಡನ ಭಾಗಾಕಾರ ಅನುಪ್ರಮೇಯ ಸಂಖ್ಯೆಗಳಿಗೆ ಸಂಬಂಧಪಟ್ಟ ಅನುಪ್ರಮೇಯಗಳು ಭೂಪದೋಕ್ತಿಗಳಿಗೆ ಅನ್ವಯವಾಗುತ್ತದೆ ಅಂದರೆ ಯುಕ್ಲಿಡ್ಡನ ಪ್ರಶ್ನೆ युक्लिड ने भागकारा अनुप्रयोग यो भोपाल ಅನ್ವಯವಾಗುತ್ತದೆ ಅಥವಾ ಅನ್ವಯಿಸುತ್ತದೆ ಅನ್ನುವಂಥ ಪ್ರಶ್ನೆ ಉತ್ತರ ಹೌದೇ ಅಂತ ನಾವು ಹೇಳಬೇಕಾಗತ್ತಾ ಅದು ಆ ಸಂಖ್ಯೆಗಳಿಗೆ ಸಂಬಂಧಪಟ್ಟಂಥ ಅನುಪ್ರಮಯವನ್ನು ನಾವು ಇಲ್ಲಿ ಹೇಗೆ ಅದನ್ನು ಬಹುಪ್ರ ಬಹುಪದೋಕ್ತಿಗಳಿಗೆ ನಾವು ಹೇಗೆ ಅನುಭವಿಸಬಹುದು ಅದನ್ನು ಯಾವ ರೀತಿ ನಾವು ಪ್ರಸ್ತುತಪಡಿಸಬಹುದು ಅನ್ನೋದನ್ನು ನಾನಿಲ್ಲಿ ಪ್ರಸ್ತುತಪಡಿಸಿದ್ದೇನೆ ಯುಕ್ಲಿಡನ ಭಾಗಾಕಾರ ಅನುಪ್ರಮೇಯ ಬಹುಪದೋಕ್ತಿಗಳಿಗೆ ಸಂಬಂಧಪಟ್ಟಂತೆ ಪಿ ಎಕ್ಸನ್ನು ಬಿ ಬಹುಪದೋಕ್ತಿ ಕ್ಯು ಎಕ್ಸ್ನಿಂದ ಭಾಗಿಸಲಾಗಿ ಎಮ್ ಎಕ್ಸ್ ಮತ್ತು ಆರ್ ಎಕ್ಸ್ಗಳೆಂಬ ಮತ್ತೆರಡು ಬಹುಪದೋಕ್ತಿಗಳು ದೊರೆತು ಕೆಳಗಿನ ಸಮೀಕರಣದಲ್ಲಿ ಪರ್ಯಾಯ ಪರ್ಯಾಯವಸನಗೊಳ್ಳುತ್ತವೆ ಅಂದರೆ ಪಿ ಎಕ್ಸ್ ಇಸ್ ಟು ಎಮ್ ಎಕ್ಸ್ ಇಂಟು ಕ್ಯು ಎಕ್ಸ್ ಪ್ಲಸ್ ಆರ್ ಎಕ್ಸ್ ಆರ್ ಎಕ್ಸ್ ಇಲ್ಲೇನದಲ್ಲ ಇದು ವಿಶೇಷ ಇದು ಸೊನ್ನೆ ಆಗಬಹುದು ಅಥವಾ ಇದರ ಮಹತ್ತಮ ಗಾತಂಕ ಸೊನ್ನೆ ಅಥವಾ ಅಂದರೆ ಸ್ಥಿರಾಂಕ ಈ ಆರ್ ಎಕ್ಸ್ ಸ್ಥಿರಾಂಕ ಆಗಿರಬಹುದು ಅಥವಾ ಅದಕ್ಕಿಂತ ದೊಡ್ಡದಿರಬಹುದು ಇದು ನಿಸ್ಸಂಶಯವಾಗಿ ಮ ಕ್ಯು ಎಕ್ಸದ ಭಾಜಕದ ಮಹತ್ತಮ ಗಾತಾಂಕದ ಕ್ಕಿಂತ ಸಣ್ಣದಾರೆ ಇಲ್ಲಿ ಮಹತ್ತಮ ಗಾತಾಂಕ ಮಘಾ ಎಫ್ ಎಕ್ಸ್ ಅಂದರೆ ಭೌಪಕುಕ್ತಿ ಎಫ್ ಎಕ್ಸ್ ಅದ ಮಹತ್ತಮ ಗಾತಾಂಕ ಇಲ್ಲಿಯೂ ಸಹ ನಾವು ಪಿ ಎಕ್ಸನ್ನು ಭಾಜ್ಯ ಎಂದು ಪರಿಗಣಿಸಿ ಹಾಗೂ ಕಿ ಎಕ್ಸನ್ನು ಭಾಜಕ ಅಂತ ಪರಿಗಣಿಸಿದರೆ ಈ ಎಮ್ ಎಕ್ಸ್ ಭಾಗಲಬ್ಧ ಆಗುತ್ತಾ ಮತ್ತು ಆರ್ ಎಕ್ಸ್ ಶೇಷ ಆಗುತ್ತಾ ಅದನ್ನು ಇಲ್ಲಿಯೂ ಸಹ

ಈ ಭಾಜ್ಯ ಭಾಗಲಬ್ಧ ಭಾಜಕ ಮತ್ತು ಶೇಷಗಳು ಭೂಪದೋಕ್ತಿಗಳಾಗಿರುತ್ತವೆ ಯಾಕಂದರೆ ಈ ಅನುಪ್ರಮಯವನ್ನು ನಾವು ಈ ಭೂಪದೋಕ್ತಿಗೆ ಸಂಬಂಧಪಟ್ಟಂತೆ ಪ್ರಸ್ತುತಪಡಿಸಿದ ಕಾರಣ ಇವುಗಳು ಸಹ ನಮಗೆ ಭೂಪದೋಕ್ತಿಗಳಾಗ್ತವೆ ಆ ಬಹುಪದೋಕ್ತಿಗಳಲ್ಲಿ ಬಹುಪದೋಕ್ತಿಗಳು ಈ ಸಮೀಕರಣದಲ್ಲಿ ಪರ್ಯಾವಸನಗೊಳ್ಳುತ್ತವೆ ಉದಾಹರಣೆಗೆ ಪಿ ಎಕ್ಸ್ ಈಕ್ವಲ್ ಟು ಟು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಮತ್ತು ಜಿ ಎಕ್ಸ್ ಸಾರಿ ಕ್ಯೂ ಎಕ್ಸ್ ಇಕ್ವಲ್ ಟು ಟು ಎಕ್ಸ್ ಮೈನಸ್ ತ್ರೀ ಅಂತ ನಾವು ಎರಡು ಬಹುಪದೋಕ್ತಿಗಳನ್ನು ಪರಿಗಣಿಸೋಣ ಇದನ್ನು ಬಿ ದೀರ್ಘ ಭಾಗಾಕಾರ ಪ್ರಕ್ರಿಯೆಯನ್ನು ನೀವು ಈಗಾಗಲೇ ಕಲಿತಿದ್ದೀರಿ ಅದನ್ನು ನಾನಿಲ್ಲಿ ಹೇಗೆ ಮಾಡಬೇಕು ಪಿ ಎಕ್ಸನ್ನು ಕ್ಯೂ ಎಕ್ಸಿಂದ ಹೇಗೆ ಭಾಗಿಸ್ಬೋದು ಅಂತ ನಾನು ಇಲ್ಲಿ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಇದು ಭಾಜಕ ಟೂ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಇದು ಭಾಜ್ಯ ಆಗುತ್ತೆ ನಾವು ಭಾಗಾಕಾರ ಪ್ರಕ್ರಿಯೆಯನ್ನು ಹೇಗೆ ನಮಗಿಲ್ಲಿ ಟೂ ಎಕ್ಸ್ ಕ್ಯೂ ಎಕ್ಸ್ ಕ್ಯೂಬ್ ಬರ್ಬೇಕು ಆದ್ದರಿಂದ ಇಲ್ಲಿ ನಾವು ಎಕ್ಸ್ ಸ್ಕ್ವೇರದಿಂದ ಗುಣಿಸಿದ್ರೆ ಟೂ ಎಕ್ಸ್ ಕ್ಯೂಬ್ ಆಯಿತು ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಆಯಿತು ಈಗ ಒಂದರಲ್ಲಿ ಮತ್ತೊಂದನ್ನು ಕಳೆದಾಗ ಇದು ಸೊನ್ನೆ ಆಗುತ್ತೆ ಇದು ಫೋರ್ ಎಕ್ಸ್ ಕ್ವೇರ್ ಆಯಿತು ಮೈನಸ್ ತ್ರೀ ಎಕ್ಸ್ ಹಾಗೂ ಪ್ಲಸ್ ಒನ್ ಉಳಿತು ಈಗ ಮತ್ತೆ ನಾವು ಈಗ ಇಷ್ಟೇ ಕೈ ಬಿಟ್ಬಿಟ್ರೆ ಏನಾಗುತ್ತಾ ಅಂದ್ರೆ ಈ ಇಲ್ಲಿ ಟೂ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಏನಾಗುತ್ತಾ ನಮಗೆ ಎಕ್ಸ್ ಸ್ಕ್ವೇರ್ ಸಾರಿ ಇದನ್ನು ನಾವು ಮತ್ತೆ ಮುಂದುವರಿಸಿದಾಗ ಏನಾಗುತ್ತ ಅಂದರೆ ಇಲ್ಲಿ ನಮಗೆ ಫೋರ್ ಎಕ್ಸ್ದಿಂದ ಗುಣಿಸ್ಬೇಕಾಗತ್ತೆ ಸಾರಿ ಟು ಎಕ್ಸ್ ಟೂ ಎಕ್ಸ್ ಇಂಟು ಟೂ ಎಕ್ಸ್ ಫೋರ್ ಎಕ್ಸ್ ಸ್ಕ್ವೇರ್ ಆಯಿತು ಮೈನಸ್ ಟೂ ಎಕ್ಸ್ ಇಂಟು ತ್ರೀ ಯಾಕಂದರೆ ಇಲ್ಲಿ ಮೈನಸ್ ಅದ ಮೈನಸ್ ಸಿಕ್ಸ್ ಎಕ್ಸ್ ಆಯಿತು ಈಗ ಮತ್ತೆ ಒಂದರಲ್ಲಿ ಮತ್ತೊಂದನ್ನು ಕಳೆಯೋಣ ಇದು ಸೊನ್ನೆ ಆಗತ್ತಾ ತ್ರೀ ಎಕ್ಸ್ ಪ್ಲಸ್ ಒನ್ ಆಯಿತು ಈಗ ತ್ರೀ ಎಕ್ಸ್ ಪ್ಲಸ್ ಒನ್ ಮತ್ತೆ ನಾವು ಭಾಗಾಕಾರ ಪ್ರಕ್ರಿಯೆಯನ್ನು ಮುಂದುವರಿಸಿದಾಗ ಏನಾಗತ್ತ ಈಗ ನಾವು ತ್ರೀ ಬೈ ಟೂ ತ್ರೀ ಬೈ ಟೂ ಇಂಟು ಟೂ ಎಕ್ಸ್ ಗುಣಿಸಿದರೆ ಏನಾಗುತ್ತೆ ತ್ರೀ ಎಕ್ಸ್ ಆಯಿತು ಮೈನಸ್ ತ್ರೀ ಬೈ ಟೂ ಇಂಟು ತ್ರೀ ಅಂದ್ರೆ ಇಲ್ಲಿ ಮೈನಸ್ ಸೈನ್ ಇರೋದ್ರಿಂದ ಮೈನಸ್ ನೈನ್ ಬೈ ಟೂ ಆಯಿತು ಇದು ಪ್ಲಸ್ ಆಯಿತು ನೈನ್ ಬೈ ಟು ಇದು ಆಗ ಏನಾಗುತ್ತೆ ಎಲೆವೆನ್ ಬೈ ಟೂ ಆಯಿತು ಅಂದರೆ ಇಲ್ಲಿ ಟೂ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ತ್ರೀ ಬೈ ಟೂ ಇಂಟು ಟೂ ಎಕ್ಸ್ ಮೈನಸ್ ತ್ರೀ ಪ್ಲಸ್ ಎಲೆವೆನ್ ಬೈ ಟು ಆಯಿತು ಇದು ನಮ್ಮ ಯುಕ್ಲಿಡ್ಡನ ಭಾಗಾಕಾರ ಪ್ರಕ್ರಿಯೆಯನ್ನು ನಾನಿಲ್ಲಿ ಬಿಡಿಸಿ ತೋರಿಸಿದ್ದೀನಿ ಹಾಗೆ ನಾವು ಬ ಇಲ್ಲಿ ಎಲೆವೆನ್ ಬೈ ಟು ಶೇಷ ಆಗುತ್ತಾ ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಪ್ಲಸ್ ತ್ರೀ ಬೈ ಟು ಭಾಜ್ ಭಾಗಲಾಗತ್ತ ಇದು ಭಾಜಕ ಅಂತ ನಾವು ತೆಗೆದುಕೊಂಡಿದ್ದೇವೆ ಎಡಗಡೆಯ ಭೂಪದೋಕ್ತಿ ಭಾಜ್ಯ ಅಂತ ನಾವು ಪರಿಗಣಿಸಿದ್ದೇವೆ ಈಗ ಮತ್ತೊಂದು ಉದಾಹರಣೆ ಎಫ್ ಎಕ್ಸ್ ಇಜ್ಕೊಳ್ತು ಈ ಬಹುಪದೋಕ್ತಿಯನ್ನು ನಾನು ಟೂ ಎಕ್ಸ್ ರೀಸ್ ಟು ಫೋರ್ ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ತಗೋತಾ ಇದ್ದೀನಿ ಮತ್ತೊಂದು ಬಹುಪದೋಕ್ತಿ ಜಿ ಎಕ್ಸನ್ನು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ತಗೋತಾ ಇದ್ದೀನಿ ಅಂದರೆ ಇಲ್ಲಿ ಎಫ್ ಎಕ್ಸ್ ಭಾಜ್ಯ ಅಂತ ಪರಿಗಣಿಸಿ ಜಿ ಜಿ ಎಕ್ಸನ್ನು ಭಾಜಕ ಅಂತ ಪರಿಗಣಿಸಿದರೆ ಈಗ ನಾವು ಈ ದೀರ್ಘ ಭಾಗಕಾರ ಪ್ರಕ್ರಿಯೆಯನ್ನು ಅಳವಡಿಸಿದರೆ ಏನಾಗತ್ತಾ ಅನ್ನೋದು ನೋಡೋಣ ಟೂ ಎಕ್ಸ್ ರೈಸ್ ಟು ಫೋರ್ ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಪ್ಲಸ್ ಒನ್ ಇದಕ್ಕೆ ನಾನು ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಒನ್ನದಿಂದ ಭಾಗಿಸ್ತಾ ಇದ್ದೀನಿ ಈಗ ನೋಡಿ ಈ ಟೂ ಎಕ್ಸ್ ಸ್ಕ್ವೇರ್ ಅದ ನಮಗೆ ಟೂ ಎಕ್ಸ್ ರೆಸ್ ಟು ಫೋರ್ ಬೇಕು ಅಂದ್ರೆ ಇದು ಎಕ್ಸ್ ಸ್ಕ್ವೇರ್ದಿಂದ ಗುಣಿಸಿದ್ರೆ ಬರ್ತದ ಟೂ ಎಕ್ಸ್ ರೆಸ್ ಟು ಫೋರ್ ಮೈನಸ್ ಎಕ್ಸ್ ಅಂದರೆ ಮೈನಸ್ ಎಕ್ಸ್ ಕ್ಯೂ ಆಮೇಲೆ ಒನ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು ಇದನ್ನು ನಾವು ಕಳೆದ್ರೆ ಏನಾಗುತ್ತೆ ಇದು ಮೈನಸ್ ಆಯಿತು ಇದು ಪ್ಲಸ್ ಆಯಿತು ಇದು ಮೈನಸ್ ಆಯಿತು ಇದು ಕ್ಯಾನ್ಸಲ್ ಆಗುತ್ತೆ ಇಲ್ಲೇ ಟೂ ಎಕ್ಸ್ ಕ್ಯೂ ಇಲ್ಲಿ ಮೈನಸ್ ಎಕ್ಸ್ ಸ್ಕ್ವೇರ್ ಆಮೇಲೆ ಟೂ ಎಕ್ಸ್ ಪ್ಲಸ್ ಒನ್ ಉಳಿತು ಇದನ್ನು ಮತ್ತೆ ನಾವು ಭಾಗಾಕಾರ ಪ್ರಕ್ರಿಯೆಯನ್ನು ಸ್ವಾರಿ ಇದು ಮೈನಸ್ ಅದ ಮೈನಸ್ ಆಯಿತು ಸಾರಿ ಟೂ ಎಕ್ಸ್ ಟು ಫೋರ್ ಅಂದರೆ ಎಕ್ಸ್ ಸ್ಕ್ವೇರ್ ಫೋರ್ ಆಯಿತು ಇದು ಮೈನಸ್ ಎಕ್ಸ್ ಕ್ಯೂಬ್ ಆಯಿತು ಆಮೇಲೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಯಿತು ಈಗ ಮತ್ತೆ ನಮಗೆ ಟೂ ಎಕ್ಸ್ ಕ್ಯೂಬ್ ಆಯಿತು ಇದು ಸರಿ ಅದ ನಂತರ ಈಗ ಇದಕ್ಕೆ ಟೂ ಎಕ್ಸ್ ಸ್ಕ್ವೇರ್ ಟೂ ಆಲ್ರೆಡಿ ಅದ ಈಗ ಪ್ಲಸ್ ಎಕ್ಸ್ನಿಂದ ಗುಣಿಸಿದ್ರೆ ಟೂ ಎಕ್ಸ್ ಕ್ಯೂಬ್ ಆಯಿತು ಹಾಗೆ ಮೈನಸ್ ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಎಕ್ಸ್ ಆಯಿತು ಈಗ ಮತ್ತೆ ನಾವು ಕಳೆದ್ರೆ ಏನಾಗುತ್ತೆ ಇದು ಹೋಯಿತು ಇದು ಮೈನಸ್ ಎಕ್ಸ್ ಕ್ವೇರ ಪ್ಲಸ್ ಎಕ್ಸ್ ಸ್ಕ್ವೇರ ಇದು ಕ್ಯಾನ್ಸಲ್ ಆಗುತ್ತೆ ಈಗ ಟೂ ಎಕ್ಸ್ ಮೈನಸ್ ಎಕ್ಸ್ ಅಂದರೆ ಎಕ್ಸ್ ಪ್ಲಸ್ ಒನ್ ಉಳಿತು ಈಗ ಮತ್ತೆ ನಾವು ಇದನ್ನು ಗುಣಿಸ್ಲಿಕ್ಕೆ ಆಗೋದಿಲ್ಲ ಏನು ತಗೋಬೋದು ಅಂದರೆ ಇನ್ನು ಮುಂದುವರೆಸಬಹುದು ಏನಂದರೆ ಪ್ಲಸ್ ಒನ್ ಬೈ ಟೂ ಎಕ್ಸ್ ಅಂತ ನಾವು ಪರಿಗಣಿಸ್ಬೋದು ಒನ್ ಬೈ ಟು ಇದು ಬಹುಪದೋಪ್ತಿ ಆಗೋದಿಲ್ಲ ನಾವು ಈಗ ಯಾಕಂದರೆ ಇದು ಒನ್ ಬೈ ಟು ಎಕ್ಸ್ ಆಗತ್ತ ಆದ್ದರಿಂದ ನಾವು ಇದನ್ನು ಇಲ್ಲಿಗೆ ಮುಕ್ತಾಯಗೊಳಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಆದ್ದರಿಂದ ಇಲ್ಲಿ ಟೂ ಎಕ್ಸ್ ಟು ಫೋರ್ ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ಟೂ ಎಕ್ಸ್ ಪ್ಲಸ್ ಒನ್ ಇಜು ಕಲ್ ಟು ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ x into 2x square ಮೈನಸ್ ಎಕ್ಸ್ ಪ್ಲಸ್ ಒನ್ ಪ್ಲಸ್ ಎಕ್ಸ್ ಪ್ಲಸ್ ಒನ್ ಇದು ಶೇಷ ಆಗತ್ತ ಇದು ಶೇಷ ಶೇಷಾಗತ್ತ ಇದು ಭಾಜಕ ಅಂತ ಈಗಾಗಲೇ ತೆಗೆದುಕೊಂಡಿದ್ದೇವೆ ಭಾಜಕ ಇದು ಭಾಗಲಬ್ಧ ಹಾಗೂ ಇದು ಭಾಜ ಈ ಎರಡೂ ಉದಾಹರಣೆಗಳಿಂದ ನಾವು ಹೀಗೆ ಇದನ್ನು ಪ್ರಸ್ತುತ ಪಡಿಸ್ತಾ ಇದ್ದೆವು ಏನು ಅಂದರೆ ಇಲ್ಲಿಯೂ ಸಹ ಭಾಜ್ಯ ಟು ಭಾಗಲಬ್ಧ ಗುಂಡ್ಲೆ ಭಾಜಕ ಪ್ಲಸ್ ಆಗುತ್ತದೆ ಇನ್ನೊಂದು ವಿಷಯವನ್ನು ನಾವು ಗಮನಿಸಬೇಕಾಗತ್ತೆ ಮಘ ಅಂದರೆ ನಾನು ಹೇಳಿದ್ದೀನಿ ಮಹತ್ತಮ ಘಾತಾಂಕ ಎರಡು ಭೂಪದೋಕ್ತಿಗಳ ಗುಣಲಬ್ಧಗಳ ಮಹತ್ತಮ ಘಾತಾಂಕವು ಅವುಗಳ ಮಹತ್ತಮ ಘಾತಾಂಕಗಳ ಮೊತ್ತವಾಗಿರುತ್ತದೆ ಎರಡನೆಯದು ಎರಡು ಬಹುಪದೋಕ್ತಿಗಳ ಭಾಗಾಕಾರಕೆ ಎಫ್ ಎಕ್ಸ್ ಬೈ ಜಿ ಎಕ್ಸ್ ಅದ ಮಹತ್ತಮ ಗಾತಾಂಕವು ಮಹತ್ತಮ ಘಾತಾಂಕ ಎಫ್ ಎಕ್ಸ್ ಮತ್ತು ಮೈನಸ್ ಮಹತ್ತಮ ಘಾತಾಂಕ ಜಿ ಎಕ್ಸ್ ಆಗುತ್ತಾ ಹಾಗೆ ಎಫ್ ಎಕ್ಸ್ ಇಟ್ಕೊಳ್ಟು ಕೆ ಅಂದರೆ ಒಂದು ಸ್ಥಿರ ಬಹುಪದೋಕ್ತಿಯಾಗಿದ್ದರೆ ಅದರ ಮಹತ್ತಮ ಘಾತಾಂಕ ಸ್ವನ್ನೆ ಆಗಿರುತ್ತ ಇಲ್ಲಿ ಸ್ವಲ್ಪ ಈ ಪೂರ್ಣ ಸಂಖ್ಯೆಗಳ ಯುಕ್ಲಿನ ಭಾಗಾಕಾರದ ಅನುಪ್ರಮೇಯದಲ್ಲಿಕ್ಕಿಂತ ಇದು ಸ್ವಲ್ಪ ಡಿಫರೆಂಟ್ ಆದ ಬೇರೆಯಾಗಿದೆ ಇಲ್ಲಿ ಮಹತ್ತಮ ಘಾತಾಂಕಗಳು ಪಾತ್ರ ವಹಿಸ್ತಾ ಇದ್ದಾವ ಅದರ ಮೂಲ ಆಶಯ ಅದೇ ಅಂತ ನಾನಿಲ್ಲಿ ಬಯಸ್ತಾ ಇದ್ದೀನಿ ಯಾಕಂದರೆ ಇವುಗಳ ಈ ಕಲ್ಪನೆಗಳನ್ನು ಯುಕ್ಲಿಡ್ಡನ ಭಾಗಾಕಾರ ಅನುಪ್ರಮೇಯವನ್ನು ಭೂಪದೋಕ್ತಿಗಳಿಗೆ ಸಂಬಂಧಪಟ್ಟಂತೆ ನಾನು ಎರಡು ಉದಾಹರಣೆ ಮೂಲಕ ಪ್ರಸ್ತುತಪಡಿಸಿದ್ದೇನೆ ಯುಕ್ಲಿಡ್ಡನ ಭಾಗಾಕಾರ ಕ್ರಮಾವಳಿ ಈ ಕ್ರಮಾವಳಿಯನ್ನು ನಾನು ಈ ಕೆಳಗಿನ ಬಾಕ್ಸ್ನಲ್ಲಿ ಟಿ ಎಕ್ಸ್ ಇಸ್ ಇಕ್ವಲ್ ಟು ಎಮ್ ಎಕ್ಸ್ ಪ್ಲಸ್ ಇಂಟು ಕ್ಯೂ ಎಕ್ಸ್ ಪ್ಲಸ್ ಆರ್ ಎಕ್ಸ್ ಆದರೆ ಆಮೇಲೆ ಆರ್ ಎಕ್ಸದ ಮಹತ್ತಮ ಮಹತ್ತಮಘಾತಾಂಕ ಸೊನ್ನೆ ಅಥವಾ ಸೊನ್ನೆಗಿಂತ ದೊಡ್ಡದಿರ್ತದೆ ಮತ್ತು ಆ ಮಹತ್ತಮಘಾತಾಂಕ ಕಿತ ಸಣ್ಣದಿರ್ತದೆ ಅನ್ನೋದು ನಾನು ಈಗಾಗಲೇ ವಿವರಿಸಿದ್ದೇನೆ ಈ ಭಾಗಾಕಾರ ಕ್ರಮಾವಳಿಯನ್ನು ಉಪಯೋಗಿಸಿ ಈ ಕೆಳಗೆ ಕೊಟ್ಟಿರುವ ಸಮಸ್ಯೆಗಳ ಪ್ರಕಾರಗಳನ್ನು ನಾವು ನೋಡೋಣ ಏನಂದ್ರೆ ಈ ನಾಲ್ಕು ಬಹುಪದೋಕ್ತಿಗಳು ಇಲ್ಲಿ ಒಳಗೊಂಡಿವೆ ಈ ಭಾಗಾಕಾರ ಕ್ರಮಾವಳಿಯಲ್ಲಿ ನಾಲ್ಕು ಕ ಬಹುಪದೋಕ್ತಿಗಳು ಅಂದರೆ ಭಾಜ್ಯ ಭಾಗಲಬ್ಧ ಭಾಜಕ ಮತ್ತು ಶೇಷಾನುಗಳನ್ನು ಒಳಗೊಂಡಿದೆ ಈ ನಾಲ್ಕರಲ್ಲಿ ಯಾವುದಾದರೂ ಮೂರು ಬಹುಪದೋಕ್ತಿಗಳನ್ನು ಕೊಟ್ಟಿದ್ದರೆ ನಾಲ್ಕನೆಯದನ್ನು ಹೇಗೆ ಕಂಡುಹಿಡಿಯಬೇಕು ಅನ್ನುವುದಂಥ ಪ್ರಶ್ನೆ ಇಲ್ಲಿ ನೋಡೋಣ ಏನಾಗತ್ತಾ ಇಲ್ಲಿ ಎಮ್ ಎಕ್ಸ್ ಕ್ಯು ಎಕ್ಸ್ ಆರ್ ಎಕ್ಸ್ ಅಂತ ಕೊಟ್ಟಾಗ ಸರಳವಾಗಿ ಅದನ್ನು ನಾವು ಭಾಗಾಕಾರ ಪ್ರಕ್ರಿಯೆ ಕ್ರಮಾವಳಿಯ ಪ್ರಕ್ರಿಯೆಯನ್ನು ಅನುಸರಿಸಿ ಭಾಜ್ಯವನ್ನು ನಾವು ಕಂಡುಹಿಡೀಬೌದು ಇನ್ನು ಎರಡರಲ್ಲಿ ಭಾಜ್ಯ ಭಾಜಕ ಮತ್ತು ಭಾಗಲಬ್ಧ ಕೊಟ್ಟಿದ್ರೆ ಶೇಷವನ್ನು ಕಂಡು ಕಂಡುಹಿಡೀಬೌದು ಇಲ್ಲಿ ಶೇಷವನ್ನು ನಾನು ಎಕ್ಸ್ ಅಂತ ಇದ್ದೀನಿ ಅಂದರೆ ಪಿ ಎಕ್ಸ್ ಮೈನಸ್ ಎಮ್ ಎಕ್ಸ್ ಇಂಟು ಕ್ಯು ಎಕ್ಸ್ ಅಂತ ನಾವು ಇದನ್ನು ಲೆಕ್ಕವನ್ನು ಬಿಡಿಸಿದರೆ ನಿಮಗೆ ಆರ್ ಎಕ್ಸ್ ಸಿಗ್ತಾರೆ ಇನ್ನು ಭಾಜ್ಯ ಭಾಗಲಬ್ಧ ಮತ್ತು ಈ ಶೇಷಗಳನ್ನು ಕೊಟ್ಟಾಗ ಭಾಜಕವನ್ನು ಹ್ಯಾಕಂಡು ಹಿಡಿಯಬಹುದು ಅಂದ್ರೆ ಇಲ್ಲಿ ಭಾಜಕ ಕ್ಯು ಎಕ್ಸ್ ಅದ ಿವೆಕ್ಸಿಕೊಳ್ತು ಈ ಭಾಜ್ಯದಲ್ಲಿ ಶೇಷವನ್ನು ಕಳೆದು ಭಾಗಲಬ್ಧದಿಂದ ಭಾಗಿಸಿದಾಗ ನಮಗೆ ಭಾಜಕ ಬರ್ತದೆ ಇನ್ನು ನಾಲ್ಕನೆಯದು ಭಾಜ್ಯ ಭಾಜಕ ಮತ್ತು ಶೇಷಗಳನ್ನು ಕೊಟ್ಟಾಗ ಇದೇ ಇದು ಸಹ ಮೇಲಿನಂತೆಯೇ ಈ ಭಾಜ್ಯದಲ್ಲಿ ಶೇಷವನ್ನು ಕಳೆದು ಭಾಜಕದಿಂದ ಭಾಗಿಸಿದ್ರೆ ಭಾಗ ಭಾಗ್ಲಬ್ಧ ಬರ್ತದೆ ಈ ಇದು ಸರಳ ವಿಧಾನ ಆದ್ದರಿಂದ ನಾವು ಇಲ್ಲಿ ಭಾಳ ಕಷ್ಟಪಡಬೇಕಾಗಿಲ್ಲ ಈಗ ನಾನು ಕೊನೆಯ ಪ್ರಕಾರದ ಲೆಕ್ಕಕ್ಕೆ ಒಂದು ಉದಾಹರಣೆಯನ್ನು ನಾಲ್ಕನೆಯ ಪ್ರಕಾರದ ಲೆಕ್ಕಗಳಲ್ಲಿ ಭಾಜ್ಯ ಭಾಜಕ ಮತ್ತು ಶೇಷಗಳನ್ನು ಕೊಟ್ಟಾಗ ನಾವು ಭಾಗಲಬ್ಧವನ್ನು ಹೇಗೆ ಕಂಡುಹಿಡೀಬೇಕು ಅಂತ ಹೇಳಿದ್ದೀನಿ ಅಂದ್ರೆ ಎಮ್ ಎಕ್ಸ್ ಟು ಪಿ ಎಕ್ಸ್ ಮೈನಸ್ ಆರ್ ಎಕ್ಸ್ ಡಿವೈಡೆಡ್ ಬೈ ಕ್ಯೂ ಎಕ್ಸ್ ಅಂತ ಸೂತ್ರವನ್ನು ನಾವು ಇಲ್ಲಿ ಉಪಯೋಗಿಸ್ಬೇಕು ಆದ್ದರಿಂದ ನಾವು ಇಲ್ಲಿ ಈ ಪ್ರಶ್ನೆ ಪಿ ಎಕ್ಸ್ ಟು ಟೂ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಕೊಟ್ಟೋಣ ಕ್ಯೂ ಎಕ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಟು ಕೊಟ್ಟಿದ್ದಾನೆ ಆರ್ ಎಕ್ಸ್ ಟು ಮೈನಸ್ ಇಂಟು ಬ್ರಾಕೆಟ್ ಫೋರ್ ಎಕ್ಸ್ ಪ್ಲಸ್ ಒನ್ ಕೊಟ್ಟಾನ ಇಲ್ಲಿ ನಮಗೆ ಎಮ್ ಎಕ್ಸ್ ಅಂದರೆ ಏನು ಎಮ್ ಭಾಗಲ ಏನಾಗತ್ತ ಅಂತ ನಾವು ಕಂಡ್ಕೊಳ್ಬೇಕಾಗತ್ತ ಇಲ್ಲಿ ಟೂ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಇಸ್ ಇಕೊಲ್ ಟು ಎಮ್ ಎಕ್ಸ್ ಇಂಟು ಎಕ್ಸ್ 1 ಪ್ಲಸ್ ಒನ್ ಭಾಜ ಭಾಜಕ ಅಧಿಕ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಒನ್ ಅದ ಇದು ಶೇಷ ಇಲ್ಲಿ ಎಮ್ ಎಕ್ಸ್ ಏನಾಗುತ್ತಾ ಅನ್ನೋದು ಸ್ವಲ್ಪ ವಿಚಾರ ಮಾಡೋಣ ಏನಾಗುತ್ತೆ ಅಂದ್ರೆ ಎಡಗಡೆ ಈ ಭಾಜ್ಯದ ಮಹತ್ತಮಗಾತಂಕ ಮೂರದ ಇಲ್ಲಿ ಮಹತ್ತಮ ಗಾತಾಂಕ ಮೂರಾದ ಆದ್ದರಿಂದ ಇಲ್ಲಿಯೂ ಸಹ ಮೂರಾಗಬೇಕು ಮೂರಾಗಬೇಕು ಅಂದ್ರೆ ಎಮ್ ಎಕ್ಸ್ ಯಾವ ರೂಪದಲ್ಲಿರಬೇಕು ಎಮ್ ಎಕ್ಸ್ ಇಸ್ ಟು ಎ ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಆದಾಗ ಮಾತ್ರ ಇದು ಮೂರಾಗತ್ತ ಅಂದ್ರೆ ಎಮ್ ಎಕ್ಸ್ ಇಂಟು ಕ್ಯೂ ಎಕ್ಸ್ ಅದ ಮಹತ್ತಮ ಗಾತಾಂಕ ಮೂರಾಗತ್ತ ಆದ್ದರಿಂದ ನಾವು ಎ ಎಕ್ಸ್ ಪ್ಲಸ್ ಬಿನೇ ತಗೋಬೇಕು ಈಗ ಎರಡು ಬಹುಪಯೋಕ್ತಿಗಳ ಗುಣಲಬ್ಧಗಳ ಮಹತ್ತಮ ಘಾತಾಂಕ ಆ ಅವುಗಳ ಮಹತ್ತಮ ಘಾತಾಂಕಗಳ ಮೊತ್ತ ಅಂತ ನಾನು ಈಗಾಗಲೇ ಹೇಳಿದ್ದೇನೆ ಆದ್ದರಿಂದ ಈಗ ನಾವು ಟೂ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಇಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಮೈನಸ್ ಫೋರ್ ಎಕ್ಸ್ ಮೈನಸ್ ಒನ್ ಆಗತ್ತ ಈಗ ನಾನು ಇದನ್ನು ಬಿಡಿಸ್ಕೊಡ್ತಾ ಇದ್ದೀನಿ ಎ ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎ ಎಕ್ಸ್ ಕ್ಯೂಬ್ ಆಯಿತು ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ಎಕ್ಸ್ ಕ್ವೇರ್ ಪ್ಲಸ್ ಬಿ ಮೈನಸ್ ಫೋರ್ ಎಕ್ಸ್ ಮೈನಸ್ ಒನ್ ಇದನ್ನು ನಾನು ಸರಳ ರೂಪ ಕೊಟ್ಟಾಗ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ಕ್ವೇರ್ ಪ್ಲಸ್ ಎ ಮೈನಸ್ ಫೋರ್ ಎಕ್ಸ್ ಪ್ಲಸ್ ಬಿ ಮೈನಸ್ ಒನ್ ಆಗುತ್ತ ಇಲ್ಲಿ ನೋಡಿ ಈ ಘಾತಾಂಕಗಳನ್ನು ಆ ಕಡೆ ನಾವು ಇದು ಮೂರನೇ ಘಾತಾಂಕದ ಮಹತ್ತಮ ಘಾತಾಂಕದ ಈ ಬಹುಪದೋಕ್ತಿಗಳಾಗ್ಯಾವ ಆದ್ದರಿಂದ ಇಲ್ಲಿ ಸಗುಣಕಗಳನ್ನು ಹೋಲಿಸಿದಾಗ ಎ ಎಕ್ವಲ್ ಟು ಟೂ ಆಗುತ್ತೆ ಬಿ ಇಸ್ ಇಕ್ವಲ್ ಟು ತ್ರೀ ಆಗುತ್ತಾ ಆಮೇಲೆ ಎ ಮೈನಸ್ ಫೋರ್ ಈಜ್ ಇಕ್ವಲ್ ಟು ಏನಾಗುತ್ತೆ ಇಲ್ಲಿ ಎಕ್ಸದ ಸಗುಣಕ ಆದರೆ ಇಲ್ಲಿ ಎಕ್ಸ್ ಇಲ್ಲವೇ ಇಲ್ಲ ಆದ್ದರಿಂದ ಇದು ಸೊನ್ನೆ ಆಗುತ್ತ ಕೊನೆಯದಾಗಿ ಬಿ ಮೈನಸ್ ಒನ್ ಅಂದರೆ ಸ್ಥಿರಾಂಕದ ಒಂದು ಎಫ್ ಐದಾಗತ್ತ ಇಲ್ಲಿ ಎ ಬಿ ಾವ ಇದು ಏದ ಬೆಲೆ ಆಯಿತು ನಮಗೆ ಬೀದ ಬೆಲೆ ಬಂದುಬಿಟ್ರೆ ಸಾಕು ಬೀದ ಬೆಲೆ ಏನಾಗತ್ತ ಬಿ ಮೈನಸ್ ಒನ್ ಹೆಚ್ಚುಕೊಳ್ ಟು ಫೈವ್ ಅದ ಇಲ್ಲಿ ಏದ ಬೆಲೆ ಎರಡು ಅದ ಎರಡು ಮೈನಸ್ ಫೋರ್ ಅಂತಂದ್ರೆ ಇದು ಆಗತ್ತ ಸೋರಿ ಸಾರಿ ಇಲ್ಲಿ ತಪ್ಪಾಗಿದೆ ಈಗ ನಾವು ಭಾಜಕವನ್ನು ಎಕ್ಸ್ಕ್ವರ್ ಪ್ಲಸ್ ಒನ್ ಅಂತ ತೊಗೊಂಡಿದ್ದೆವು ಆದರೆ ಕೊಟ್ಟದ್ದು ಎಕ್ಸ್ಕ್ವೇರ್ ಪ್ಲಸ್ ಟೂ ಆಗತ್ತಾ ಆದ್ದರಿಂದ ಇದು ಏನಾಗತ್ತಾ ಅಂದರೆ ಟೂ ಎ ಎಕ್ಸ್ ಆಗತ್ತ ಇದು ಟೂ ಎ ಆಗುತ್ತೆ ಟೂ ಎ ಮೈನಸ್ ಫೋರ್ ಆಗುತ್ತೆ ಫೋರ್ ಎಕ್ಸ್ ಮೈನಸ್ ಟು ಬಿ ಆಗುತ್ತೆ ಇದು ಇದು ಟೂ ಬಿ ಆಗುತ್ತೆ ಆದ್ದರಿಂದ ನಮ್ಗೆ ಏನಾಗಿಬಿಡುತ್ತದಂದ್ರೆ ಟು ಬಿ ಮೈನಸ್ ಒನ್ ಟು ಎ ಮೈನಸ್ ಫೋರ್ ಆಯಿತು ಆದ್ದರಿಂದ ನಮಗೆ ಈಗ ಬಿ ಇಜುಕ್ವಲ್ ಟು ತ್ರೀನೂ ಸಿಕ್ಕದ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗೆ ಎ ಮತ್ತು ಬಿ ಸಿಕ್ಕರೆ ಸಾಕು ಇವು ಸರಿ ಹೊಂತಾವ ಇಲ್ಲ ಅನ್ನೋದು ನೋಡೋಣ ಟೂ ಇಂಟು ಟು ಮೈನಸ್ ಫೋರ್ ಇಜುಕ್ವಲ್ ಟು ಜೀರೋ ಆಗುತ್ತೆ ಆಮೇಲೆ ಟೂ ಇನ್ ಟು ತ್ರೀ ಮೈನಸ್ ಒನ್ ಅಂದರೆ ಫೈವ್ನೇ ಆಗುತ್ತ ಆದ್ದರಿಂದ ಇವು ಎಲ್ಲ ಎ ಮತ್ತು ಬಿ ದ ಬೆಲೆಗಳು ಸರಿ ಇದಾವೆ ಅಂತ ಇಲ್ಲಿ ಸಾಬೀತಾಗತ್ತ ಆದ್ದರಿಂದ ನಮಗೆ ಎಮ್ ಎಕ್ಸ್ ಏನಾಗುತ್ತ ಅಂದರೆ ಎ ಎಕ್ಸ್ ಪ್ಲಸ್ ಬಿ ಅಂದರೆ ಟೂ ಎಕ್ಸ್ ಪ್ಲಸ್ ತ್ರೀ ಆಗತ್ತ ಇದು ನಮ್ಮ ಉತ್ತರ ಉತ್ತರ ಹೌದು ಅಲ್ಲೋ ಅಂತ ತಾಳೆ ನೋಡಬೇಕು ಅಂದ್ರೆ ಈಗ ತಾಳೆ ನೋಡೋದು ಏನು ಟೂ ಎಕ್ಸ್ ಪ್ಲಸ್ ವಾ ತ್ರೀ ಗುಂಡ್ಲೆ ಎಕ್ಸ್ಕ್ವೇರ್ ಪ್ಲಸ್ ಟು ಅಂದ್ರೆ ಭಾಗಲಬ್ಧ ಗುಂಡ್ಲೆ ಭಾಜಕ ಅಧಿಕ ಶೇಷ ಫೋರ್ ಎಕ್ಸ್ ಪ್ಲಸ್ ಒನ್ ಇಜಲ್ ಟು ಇದನ್ನು ಸರಳ ರೂಪ ಕೊಟ್ಟುಬಿಟ್ರೆ ಟೂ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಇದು ಭಾಜ್ಯ ಆಗುತ್ತ ಆದ್ದರಿಂದ ನಮ್ಮ ಉತ್ತರ ಸರಿ ಈಗ ನಾವು ಎರಡನೇ ಪ್ರಕಾರದ ಸಮಸ್ಯೆಯನ್ನು ಹೇಗೆ ಬಿಡಿಸಬೇಕು ಅನ್ನೋದನ್ನು ನೋಡೋಣ ಅಂದರೆ ಭಾಜ್ಯ ಮತ್ತು ಭಾಜಕಗಳನ್ನು ಕೊಟ್ಟಾಗ ಭಾಗಲಬ್ಧ ಮತ್ತು ಶೇಷಗಳನ್ನು ಹೇಗೆ ಕಂಡುಹಿಡಿಯುವುದು ಅನ್ನುವಂಥ ಪ್ರಶ್ನೆ ಈಗ ಉದಾಹರಣೆಗೆ ಪಿ ಎಕ್ಸ್ ಇದು ಭಾಜ್ಯ ಎಕ್ಸ್ ಎಕ್ಸ್ವೈರ್ ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಸ್ಕ್ವೈರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಏಟ್ ಇದು ಭಾಜ್ಯಮೇಲೆ ಎಕ್ಸ್ ಈಕ್ವಲ್ ಟು ಸ್ಕ್ವೇರ್ ಮೈನಸ್ ಒನ್ ಇದು ಭಾಜಕ ಈಗ ನಾವು ಏನು ಅಂತಂದ್ರ ಈ ಭಾಗಲಬ್ಧ ಅಂದರೆ ಭಾಗಲಬ್ಧ ಎಮ್ ಎಕ್ಸ್ ಅಂತ ನಾವು ಈ ಬಹುಪದೋಕ್ತಿಯ ಚಿಹ್ನೆಯನ್ನು ನಾವು ಗುರುತಿಸ್ತಾ ಇದ್ದೆವು ಮತ್ತು ಶೇಷ ಆರ್ ಎಕ್ಸ್ ಇವುಗಳನ್ನು ನಾನು ಇವೆರಡನ್ನು ನಾನು ಇಲ್ಲಿ ಕಂಡುಹಿಡಿಯಬೇಕಾಗಿದೆ ಈಗ ನೋಡಿ ಇದನ್ನು ಉತ್ತರ ಅಂತ ನಾನು ಇದ್ದೀನಿ ಈ ಉದಾಹರಣೆಗೆ ಉತ್ತರ ಇವೆರಡನ್ನು ಹ್ಯಾಕ್ ಕಂಡು ಹಿಡಬೇಕು ಅನ್ನೋದನ್ನು ನಾನು ಪರಿಗಣಿಸ್ತಾ ಇದ್ದೀನಿ ಈಗ ನಾವು ಯುಕ್ಲಿಡ್ಡನ ಭಾಗಾಕಾರದ ಕ್ರಮಾವಳಿಯ ಪ್ರಕಾರ ಎಕ್ಸ್ ಕ್ಯೂ ಪ್ಲಸ್ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಏಟ್ ಇಟ್ಕೊಳ್ತು ಎಮ್ ಎಕ್ಸ್ ನಾವು ಇದರ ಬೆಲೆಯನ್ನು ತೆಗಿಬೇಕಾಗೈತೆ ಆಮೇಲೆ ಭಾಜಕ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಪ್ಲಸ್ ಶೇಷ ಇದು ಸಹ ನಾವು ಇದನ್ನ ತಗಿಬೇಕಾಗತ್ತೆ ಈ ಸಮೀಕರಣಕ್ಕೆ ನಾನು ಒಂದಂತ ತಗೋತಾ ಇದ್ದೀನಿ ಇಲ್ಲಿ ನಾವು ಆ ಕ್ರಮಾವಳಿಯ ಪ್ರಕಾರ ಮಹತ್ತಮ ಘಾತಾಂಕ ಆರ್ ಎಕ್ಸದ ಮಹತ್ತಮ ಘಾತಾಂಕ ಏನಾಗುತ್ತೆ ಅಂದ್ರೆ ಸೊನ್ನೆ ಅಥವಾ ಸೊನ್ನೆಕ್ಕಿಂತ ದೊಡ್ಡದು ಮತ್ತು ಈ ಭಾಜಕದ ಮಹತ್ತಮ ಗಾತಾಂಕದಕ್ಕಿಂತ ಸಣ್ಣದು ಅಂದ್ರೆ ಕ್ಯು ಎಕ್ಸ್ ಇಲ್ಲಿ ಕ್ಯು ಎಕ್ಸ್ ಟೂ ಅದ ಮಹತ್ತಮ ಗಾತಾಂಕ ಅಂದ್ರೆ ನಮಗ ಇಲ್ಲಿ ಶೇಷವ ಮಹತ್ತಮ ಗಾತಾಂಕ ಆರ್ ಎಕ್ಸ್ ಇಜ್ಕೊಳ್ತು ಸೊನ್ನೆ ಅಥವಾ ಮಹತ್ತಮ ಗಾತಾಂಕ ಆರ್ ಎಕ್ಸ್ ಟು ಒನ್ ಆಗತ್ತಾ ಎರಡರಲ್ಲಿ ಒಂದು ಆಗತ್ತ ಆದ್ದರಿಂದ ನಮಗೆ ಇಲ್ಲಿ ಎರಡು ಆಯ್ಕೆಗಳಿವೆ ಒಂದನೇ ಆಯ್ಕೆ ಏನು ಅಂದ್ರೆ ಮಹತ್ತಮ ಗಾತಾಂಕ ಎದ್ರದ್ದು ಶೇಷದ್ದು ಇದು ಸೊನ್ನೆ ಅಂತ ಒಂದು ಆಯ್ಕೆ ಇನ್ನೊಂದು ಆಯ್ಕೆ ಮಹತ್ತಮಗಾತಂಕ ದ ಶೇಷದ ಮಹತ್ತಮಗಾತಂಕ ಒಂದು ಎರಡು ಆಯ್ಕೆ ನಾವು ಮೊದಲನೇ ಆಯ್ಕೆಯನ್ನು ಪರಿಗಣಿಸಿ ಏನಾಗುತ್ತಾ ಅನ್ನೋದು ನೋಡೋಣ ಇಲ್ಲಿ ಹೀಗಿದ್ದಾಗ ಆರ್ ಎಕ್ಸ್ ಒಂದು ಸ್ಥಿರ ಬಹುಪದೋಕ್ತಿ ಆಗತ್ತ ಆದ್ದರಿಂದ ನಾವು ಆರ್ ಎಕ್ ಸಿಜುಕೊಳ್ತು ಕೆ ಅಂತ ನಾವು ತೆಗೆದುಕೊಂಡಿದ್ದೇವೆ ಈಗ ಮಹತ್ತಮ ಗಾತಂಕ ಈ ಭಾಜ್ಯದ ಮಹತ್ತಮ ಗಾತಂಕ ಪಿ ಎಕ್ಸ್ ಅಂದ್ರೆ ಭಾಜ್ಯದ ಮಹತ್ತಮಗ ಆತಂಕ ಮೂರದ ಆದ್ದರಿಂದ ನಮಗೆ ಈ ಎಮ್ ಎಕ್ಸ್ ಇಂಟು ಎಕ್ಸ್ಕ್ವೇರ್ ಅದಲ್ಲ ಮಹತ್ತಮಘ ಆತಂಕ ಎಮ್ ಎಕ್ಸ್ ಇಂಟು ಎಕ್ಸ್ಕ್ವೇರ್ ಮೈನಸ್ ಒನ್ನು ತ್ರೀನೇ ಆಗಬೇಕು ಯಾಕಂದ್ರೆ ಆರ್ ಎಕ್ಸ್ ಮಹತ್ತಮಗ ಆತಂಕ ಸೊನ್ನೆ ಅಂತ ತಗೊಂಡಿದ್ದೆವು ಇಲ್ಲಿ ಎ ಈ ಭಾಜಕದ ಮಹತ್ತಮ ಘಾತಾಂಕ ಎರಡದ ಇದು ಆಗಬೇಕಾದ್ರೆ ಒಂದಾಗಲೇಬೇಕು ಆದ್ದರಿಂದ ಮಹತ್ತಮ ಘಾತಾಂಕ ಎಮ್ ಎಕ್ಸ್ ಇಸ್ಕೊಲ್ ಟು ಒನ್ ಆಗಲೇಬೇಕು ಯಾಕೆ ನಾವು ಹೇಳಿದ್ದೇವೆ ಮಹತ್ತಮ ಎರಡು ಬಹುಪದೋಕ್ತಿಗಳ ಗುಣಲಬ್ಧಗಳ ಮಹತ್ತಮ ಘಾತಾಂಕವು ಅವುಗಳ ಮಹತ್ತಮ ಘಾತಾಂಕಗಳ ಮೊತ್ತಕ್ಕೆ ಸಮಯ ಸಮ ಇರುತ್ತ ಅಂತ ಆದ್ದರಿಂದ ನಮಗೆ ಇಲ್ಲಿ ಎಮ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ರೂಪದಲ್ಲಿ ಇರ್ತದ ಈಗ ಸಮೀಕರಣ ಒಂದನ್ನು ನಾವು ನೋಡೋಣ ಎಕ್ಸ್ ಕ್ಯೂ ಪ್ಲಸ್ टू एक्स स्क्वायर प्लस थ्री एक्स माइनस एट इक्वल टू ए एक्स प्लस बी इंटू एक्स स्क्वायर माइनस वन प्लस के शेष नोड़ी ए एक्स क्यू ए एक्स प्लस बी एक्स स्क्वायर माइनस बी प्लस के आ ಇದನ್ನೇ ನಾನು ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ ಇದು ಕೆ ಮೈನಸ್ ಬಿ ಪ್ಲಸ್ ಕೆ ಇವು ಸ್ಥಿರಾಂಕಗಳು ಎರಡು ಪ್ಲಸ್ ಇದು ಆಯಿತು ಈಗ ಎರಡೂ ಕಡೆ ಬಲಗಡೆ ಮತ್ತು ಎಡಗಡೆಯ ಬಹುಪಸಕ್ತಿಗಳು ಅವುಗಳ ಎರಡು ಸಮ ಇರೋದು ಕಾರಣ ಈ ಚರಾಕ್ಷರಗಳ ವಿವಿಧ ಘಾತಾಂಕಗಳ ಸಗುಣಕಗಳು ಸಮ ಇರ್ತಾವ ಯಾಕಂದ್ರೆ ಎರಡು ಅಷ್ಟೇ ಆದ್ದರಿಂದ ಏನಾಗುತ್ತ ಅಂದ್ರೆ ಈ ಸಗುಣಕಗಳನ್ನು ಹೋಗಿಸಿ ಹೋಲಿಸಿದಾಗ ಎ ಈಕ್ವಲ್ ಟು ಒನ್ ಆಯಿತು ಬಿ ಈಕ್ವಲ್ ಟು ಟೂ ಆಯಿತು ಮೈನಸ್ ಎ ಈಕ್ವಲ್ ಟು ತ್ರೀ ಅಂದರೆ ಎ ಇಕ್ವಲ್ ಟು ಮೈನಸ್ ತ್ರೀ ಆಯಿತು ಮೈನಸ್ ಬಿ ಪ್ಲಸ್ ಕೆ ಇಸ್ ಇಕ್ವಲ್ ಟು ಆಯಿತು ಇಲ್ಲಿ ಏಕ ಎರಡು ಬೆಲೆ ಬಂದಿದ್ದಾವೆ ಇದು ಅಸಾಧ್ಯ ಇಲ್ಲಿ ಹೇಗೆ ಎರಡು ಬೆಲೆಗಳು ಅಂದರೆ ಒಂದು ಮತ್ತು ಮೈನಸ್ ತ್ರೀ ಇದು ಸಾಧ್ಯವಿಲ್ಲ ಆದ್ದರಿಂದ ಆಯ್ಕೆ ಏನದಲ್ಲ ತಪ್ಪು, ಯಾಕಂದ್ರೆ ನಮ್ಗೆ ಎರಡು ಆಯ್ಕೆಗಳಲ್ಲಿ ಒಂದು ಮಾತ್ರ ಸರಿ ಇರ್ತದ ಈ ಒಂದನೇ ಆಯ್ಕೆ ತಪ್ಪಿದ್ರೆ ಎರಡನೇ ಆಯ್ಕೆ ಸರಿ ಇರಲೇಬೇಕು ಅಂತ ಅರ್ಥ ಎರಡನೇ ಆಯ್ಕೆ ಏನದಂತಂದ್ರೆ ಆರ್ ಎಕ್ಸದ ಮಹತ್ತಮ ಘಾತಾಂಕ ಒಂದು ಅಂತ ಎರಡನೇ ಆಯ್ಕೆ ಆದ್ದರಿಂದ ನಮ್ಗೆ ಇಲ್ಲಿ ಆರ್ ಎಕ್ಸ್ ಎ ರೂಪದಲ್ಲಿ ಎ ಎಕ್ಸ್ ಪ್ಲಸ್ ಬಿ ರೂಪದಲ್ಲಿರ್ತದ ಮೇಲೆ ಹೇಳಿದಂತೆ ಎಮ್ ಎಕ್ಸದ ಅದ ಮಹತ್ತಮಘಾತಾಂಕೂ ಒಂದೇ ಆಗತ್ತಾ ಈ ಎಮ್ ಎಕ್ಸ್ ಈಸ್ ಈಕ್ವಲ್ ಟು ಸಿ ಎಕ್ಸ್ ಪ್ಲಸ್ ಡಿ ಅಂತ ತೆಗೆದುಕೊಳ್ಳೋಣ ಈಗ ಸಮೀಕರಣ ಒಂದರ ಪ್ರಕಾರ ಈ ಎಕ್ಸ್ ಕ್ಯೂ ಪ್ಲಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಏಟ್ ಇಕ್ವಲ್ ಟು

ಮೈನಸ್ ಡಿ ಪ್ಲಸ್ ಬಿ ಆಟು ಇವೆರಡೂ ಎಡಗಡೆ ಮತ್ತು ಬಲಗಡೆಯ ಬಹುಪದೋಕ್ತಿಗಳ ಬಹುಪದಕ್ತಿಗಳ ಮಹತ್ತಮಗಾತಂಕ ಒಂದೇ ಒಂದೇ ಇವೆ ಯಾಕಂದರೆ ಇವೆರಡೂ ಬಹುಪದೋಕ್ತಿಗಳು ಸಮ ಅಂತ ನಾವು ತೆಗೆದುಕೊಂಡಿದ್ದೇವೆ ಈ ಸಗುಣಕಗಳನ್ನು ಹೋಲಿಸಲಾಗಿ ಸಿ ಇಸ್ ಈಕ್ವಲ್ ಟು ಒನ್ ಒಂದು ಬೆಲೆ ಇನ್ನು ಡಿ ಈಜ್ ಈಕ್ವಲ್ ಟು ಟು ಎರಡನೇ ಬೆಲೆ ಎ ಮತ್ತು ಬಿಗಳನ್ನು ನಾವು ಕಂಡುಹಿಡಬೇಕು ಮೈನಸ್ ಸಿ ಪ್ಲಸ್ ಎ ಈಕ್ವಲ್ ಟು ತ್ರೀ ಬಂದರೆ ಇದು ಮೈನಸ್ ಡಿ ಪ್ಲಸ್ ಬಿ ಈಸ್ ಈಕ್ವಲ್ ಟು ಮೈನಸ್ ಏಟ್ ಆಗುತ್ತೆ ಆದ್ದರಿಂದ ನಮಗೆ ಮೈನಸ್ ಸಿ ಪ್ಲಸ್ ಎ ಈಕ್ವಲ್ ಟು ತ್ರೀ ಏನಾಗುತ್ತಾ ಅಂದರೆ ಮೈನಸ್ ಸಿ ಅಂದರೆ ಮೈನಸ್ ಒನ್ ಪ್ಲಸ್ ಎ ಈಕ್ವಲ್ ಟು ತ್ರೀ ಅಂದರೆ ಎ ಇಕ್ವಲ್ ಟು ಫೋರ್ ಆಗುತ್ತೆ ಇದು ಎದ ಬೆಲೆ ಸಿಕ್ತು ಇನ್ನು ನಮಗೆ ಡಿ ಬೀದ ಡಿದ ಬೆಲೆ ಸಾರಿ ಬೀದ ಬೆಲೆ ಒಂದು ಬೇಕು ಮೈನಸ್ ಡಿ ಪ್ಲಸ್ ಬಿ ಇಸ್ಕೊಲ್ಟು ಮೈನಸ್ ಸಿ ಅದ ಇದು ಏನಾಗುತ್ತಂದ್ರೆ ಮೈನಸ್ ಡಿ ಡಿ ದ ಬೆಲೆ ಈಗ ಈಗಾಗಲೇ ನಾವು ಟು ಅಂತ ಬಂದದ ಪ್ಲಸ್ ಬಿ ಇಸ್ ಟು ಮೈನಸ್ ಏಟ್ ಆದ್ದರಿಂದ ಬಿ ಇಸ್ ಟು ಸಿಕ್ಸ್ ಆಗುತ್ತಾ ಮೈನಸ್ ಸಿಕ್ಸ್ ಆಗುತ್ತಾ ಈ ಎ ಬಿ ಸಿ ಡಿಗಳ ಬೆಲೆಗಳು ನಮಗೆ ಸಿಕ್ಕ ಕಾರಣ ನಾವು ಎಮ್ ಎಕ್ಸ್ ಅಂದ್ರೆ ಭಾಗಲಬ್ಧ ಏನಾಗತ್ತಾ ಎಕ್ಸ್ ಪ್ಲಸ್ ಟು ಆಗುತ್ತ ಯಾಕಂದ್ರೆ ಎ ಇಸ್ ಈಕ್ವಲ್ ಟು ಸಾರಿ ಸಿ ಇಸ್ ಇಕ್ವಲ್ ಟು ಒನ್ ಅದ ಆಮೇಲೆ ಡಿ ಇಸ್ ಇಕ್ವಲ್ ಟು ಟು ಅದ ಮತ್ತು ಆರ್ ಎಕ್ಸ್ ಏನಾಗತ್ತ ಆರ್ ಎಕ್ಸ್ ಎ ಎಕ್ಸ್ ಪ್ಲಸ್ ಬಿ ಅದ ಎ ಅಂದರೆ ಫೋರ್ ಫೋರ್ ಎಕ್ಸ್ ಪ್ಲಸ್ ಬಿ ಅಂದರೆ ಮೈನಸ್ ಸಿಕ್ಸ್ ಆದ್ದರಿಂದ ನಾವು ಇದನ್ನು ಮೈನಸ್ ಸಿಕ್ಸ್ ಅಂತ ಆಯಿತು ಈಗ ಎರಡೂ ನಾವು ಏನು ಕಂಡುಹಿಡಬೇಕಾಗಿತ್ತು ಭಾಗಲಬ್ಧ ಮತ್ತು ಶೇಷಗಳನ್ನು ಕಂಡುಹಿಡಬೇಕಾಗಿತ್ತು ಇವು ಹೌದೇ ಎನ್ನುವಂಥ ಪ್ರಶ್ನೆ ಅದಕ್ಕೆ ತಾಳೆ ನೋಡೋಣ ಹೌದೇ ಅಲ್ಲ ಅಂತ ಈಗ ಎಕ್ಸ್ ಪ್ಲಸ್ ಟು ಅಂದ್ರೆ ಭಾಜಕ ಇಂಟು ಭಾಗಲಬ್ಧ ಎಕ್ಸ್ ಸ್ಕ್ವೇರ್ ಮೈನಸ್ ಒನ್ ಪ್ಲಸ್ ಶೇಷ ಇವು ಇವುಗಳನ್ನು ಸರಳ ರೂಪ ಕೊಟ್ಟಾಗ ನಮಗೆ ಭಾಜ್ಯ ಬರಬೇಕು ಏನಾಗತ್ತ ನೋಡೋ ಇಲ್ಲಿ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಪ್ಲಸ್ 2 ಎಕ್ಸ್ ಮೈನಸ್ ಟು ಪ್ಲಸ್ ಫೋರ್ ಎಕ್ಸ್ ಮೈನಸ್ ಸಿಕ್ಸ್ ಅದ ಇದು ಎಕ್ಸ್ ಕ್ಯೂ ಪ್ಲಸ್ ಟೂ ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಟು ಫೋರ್ ಎಕ್ಸ್ ಅಂದರೆ ತ್ರೀ ಎಕ್ಸ್ ಮೈನಸ್ ಟು ಮೈನಸ್ ಸಿಕ್ಸ್ ಅಂದರೆ ಮೈನಸ್ ಏಟ್ ಇದು ನಮ್ಮ ಪಿ ಎಕ್ಸ್ ಆದ್ದರಿಂದ ನಮ್ಮ ಉತ್ತರಗಳು ಹೌದು ಸರಿ ಇವೆ ಈಗ ನಾವು ಮೂರನೇ ಪ್ರಕಾರದ ಸಮಸ್ಯೆಗಳನ್ನು ನೋಡೋಣ ಅಂದರೆ ಆರ್ ಎಕ್ಸ್ ಇಕ್ವಲ್ ಶೇಷ ಇದು ಸ್ಥಿರ ಭೂಪದೋಕ್ತಿಯಾಗಿದ್ದು ಪಿ ಎಕ್ಸ್ ಕ್ಯು ಎಕ್ಸ್ ಮತ್ತು ಎಮ್ ಎಕ್ಸ್ಗಳಲ್ಲಿ ಯಾವುದಾದರೂ ಎರಡು ಬಹುಪದೋತಿಗಳನ್ನು ಕೊಟ್ಟಿದ್ದರೆ ಕೇದ ಬೆಲೆ ಅಂದರೆ ಶೇಷವನ್ನು ಹೇಗೆ ಕಂಡುಹಿಡಿಯುವುದು ಅಂತ ಅರ್ಥ ಈಗ ನೋಡಿ ಇಲ್ಲಿ ಉತ್ತರವನ್ನು ಉದಾಹರಣೆಯನ್ನು ನಾನಿಲ್ಲಿ ಕೊಡ್ತಾ ಇದ್ದೀನಿ ಪಿ ಎಕ್ಸ್ ಅಂದರೆ ಭಾಜ ಕೋಟಲ್ ಹಾಕಿದೆ ಎಕ್ಸ್ ಪ್ಲಸ್ ಟು ಫೋರ್ ಮೈನಸ್ ಟು ಎಕ್ಸ್ ಟು ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಫೈವ್ ಹಾಗೆ ಭಾಜಕ ಸಾರಿ ಭಾಗಲ ಎಮ್ ಎಕ್ಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಕೊಡಲಾಗಿದೆ ಇನ್ನು ಆರ್ ಎಕ್ಸ್ ಕಂಡುಹಿಡಿಬೇಕು ಅಂದರೆ ಕೇದ ಬೆಲೆ ಕಂಡುಹಿಡಬೇಕು ಕೇದ ಬೆಲೆ ಕಂಡುಹಿಡಿಬೇಕಂದ್ರೆ ಈಗ ನಮಗೆ ಭಾಜಕವನ್ನು ಸಹ ಕಂಡುಹಿಡಿಬೇಕು ಭಾಜಕವನ್ನು ಸಹ ನಾವು ಕಂಡುಹಿಡಬೇಕು ಆವಾಗ ಮಾತ್ರ ನಮಗೆ ಕೇದ ಬೆಲೆ ಸಿಗ್ತದ ಇದು ಭಾಜ್ಯ ಇದು ಭಾಜಕ ನಾವು ಶೇಷವನ್ನು ಕಂಡುಹಿಡಿಯಬೇಕು ಈಗ ಎಕ್ಸ್ ಟು ಫೋರ್ ಮೈನಸ್ ಟು ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಎಕ್ಸ್ ಪ್ಲಸ್ ಫೈವ್ ಅದ ಈಗ ಭಾಗಲಬ್ಧ ಕೊಟ್ಟದ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಒನ್ ಅದ ಆಮೇಲೆ ಶೇಷ ಸ್ವಾರಿ ಭಾಜಕ ಕ್ಯೂ ಎಕ್ಸ್ ಅಂತ ತೆಗೆದುಕೊಳ್ಳೋಣ ಈ ಆರ್ ಎಕ್ಸ್ ಅದೆಲ್ಲ ಕೊಟ್ಟಣ ಕೆ ಅಂತ ನಾವು ಪರಿಗಣಿಸೋಣ ಇಲ್ಲಿ ನೋಡಿ ಎಡಗಡೆ ಎಡುಗಡೆಮ ಘಾತಾಂಕ ಅದ ಇಲ್ಲಿನೂ ಸಹ ನಾಲ್ಕು ಆಗಬೇಕು ಇದು ನಾಲ್ಕು ಆಗಬೇಕಾದ್ರೆ ಕ್ಯುವೆಕ್ಸು ಮಹತ್ತಮಗಾತಂಕ ಕ್ಯೂಎಕ್ಸ್ ಇದು ಎರಡು ಇರಲೇಬೇಕು ಯಾಕಂದರೆ ಇದು ಭಾಜಕದ ಭಾಗಲಬ್ಧದ ಮಹತ್ತಮ ಆತಂಕ ಎರಡು ಅದ ಆದ್ದರಿಂದ ಇದು ಎರಡು ಇರಬೇಕು ಈಗ ಎರಡು ಕ್ಯು ಎಕ್ಸ್ ಎರಡು ಆದಾಗ ಕ್ಯು ಎಕ್ಸ್ ಇಕ್ಕೊಟ್ಟು ಈ ಆದರ್ಶ ರೂಪದ ವರ್ಗ ಬಹುಪದೋಕ್ತಿ ಇರಬೇಕು ಬಿ ಎಕ್ಸ್ ಪ್ಲಸ್ ಸಿ ಎಂದು ತಿಳಿಯೋಣ ಈಗ ನೋಡಿ एक्स रेस्टू फोर माइनस टू एक्स क्यू मैनस एक्स स्क्वे माइनस टू एक्स प्लस फाइव इक्वल टू एक्स स्क्वेर माइनस थ्री एक्स प्लस वन क्यूक्सु एक्स स्क्वे प्लस बी एक्स प्लससी प्लस के ಭಾಗ ಕಾರ್ಯಕ್ರಮಾವಳಿಯ ಪ್ರಕಾರ ನಾವು ಇದನ್ನು ಬರಿತಾ ಇದ್ದೀನಿ ಇದು ಏನಾಗುತ್ತೆ ಅಂದ್ರೆ ಎ ಎಕ್ಸ್ ರೇಸ್ ಟು ಫೋರ್ ಪ್ಲಸ್ ಬಿ ಎಕ್ಸ್ ಕ್ಯೂ ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎ ಎಕ್ಸ್ ಕ್ಯೂ ಮೈನಸ್ ತ್ರೀ ಬಿ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಸಿ ಎಕ್ಸ್ ಪ್ಲಸ್ ಎ ಎಕ್ಸ್ ಸ್ಕ್ವೇರ್

ಮೈನಸ್ ತ್ರೀ ಸಿ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಸಿ ಪ್ಲಸ್ ಕೆ ಅಂತ ನಾವು ಬರ್ಕೋತಾ ಇದ್ದೆವು ಈಗ ಈ ಸಗುಣಕಗಳನ್ನು ನಾವು ಹೋಲಿಸಿದಾಗ ಹೋಲಿಸಲಾಗಿ ಏನಾಗುತ್ತಾ ಎಸ್ ಈಕ್ವಲ್ ಟು ಒನ್ ಬಿ ಮೈನಸ್ ತ್ರೀ ಎಸ್ ಈಕ್ವಲ್ ಟು ಮೈನಸ್ ಟು ಸಿ ಮೈನಸ್ ತ್ರೀ ಬಿ ಪ್ಲಸ್ ಎ ಇಕ್ವಲ್ ಟು ಮೈನಸ್ ಒನ್ ಆಗುತ್ತಾ ಹಾಗೆ ಏನು ಅಂದರೆ ಮೈನಸ್ ತ್ರೀ ಸಿ ಪ್ಲಸ್ ಬಿ ಈಕ್ವಲ್ ಟು ಅದ ಸಗುಣಕ ಮೈನಸ್ ಟು ಆಮೇಲೆ ಈ ಸ್ಥಿರಾಂಕ ಸಿ ಪ್ಲಸ್ ಕೆ ಟು ಫೈವ್ ಆಗುತ್ತ ಈಗ ಆದ್ದರಿಂದ ನಮಗೆ ಎ ಈಕ್ವಲ್ ಟು ಒನ್ ಬಿ ಮೈನಸ್ ತ್ರೀ ಎ ಈಕ್ವಲ್ ಟು ಮೈನಸ್ ಟು ಅದಲ್ಲ ಇದು ಬಿ ಮೈನಸ್ ತ್ರೀ ಇಂಟು ಒನ್ ಈಜ್ ಈಕ್ವಲ್ ಟು ಮೈನಸ್ ಟು ಅಂದ್ರೆ ಬಿ ಮೈನಸ್ ತ್ರೀ ಇಕ್ವಲ್ ಟು ಮೈನಸ್ ಟು ಅಂದರೆ ಬಿ ಈಕ್ವಲ್ ಟು ಒನ್ ಆಗತ್ತೆ ಇದು ಬಿ ದ ಬೆಲ್ ಬೆಲೆ ಇನ್ನು ಸಿ ಮೈನಸ್ ತ್ರೀ ಬಿ ಪ್ಲಸ್ ಎ ಅದಲ್ಲ ಈಸ್ ಈಕ್ವಲ್ ಟು ಮೈನಸ್ ಒನ್ ಅದ ಇದು ನಮಗೆ ಎ ಮತ್ತು ಬಿದ ಬೆಲೆ ಸಿಕ್ಕಾವ ಈಗ ನಾವು ಸೀದ ಬೆಲೆಯನ್ನು ಸರಳವಾಗಿ ಕಂಡುಕೊಳ್ಳಬಹುದು ಅಂದರೆ ತ್ರೀ ಇಂಟು ಒನ್ ಪ್ಲಸ್ ಎ ಈಕ್ವಲ್ ಟು ಮೈನಸ್ ಒನ್ ಅಂದರೆ ಸಿ ಮೈನಸ್ ತ್ರೀ ಪ್ಲಸ್ ಏದ ಬೆಲೆ ಒಂದು ಅದಲ್ಲ ಇದನ್ನು ನಾನು ಒಂದು ಅಂತ ಇದ್ದೀನಿ ಮೈನಸ್ ಒನ್ ಅಂತ ಸಾರಿ ಒನ್ ಅಂತ ಇಟ್ಕೋತಾ ಇದ್ದೀನಿ ಈಗೇನಾಯಿತು ಮೈನಸ್ ಒನ್ ಆಯಿತು ಇದು ಮೈನಸ್ ತ್ರೀ ಸಿ ಸಿ ಮೈನಸ್ ತ್ರೀ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಮೈನಸ್ ಒನ್ ಈಗ ನಾವು ಸರಳ ರೂಪಕ್ಕೆ ತಂದಾಗ ಸಿ ಇಸ್ ಈಕ್ವಲ್ ಟು ಒನ್ ಆಯಿತು ಸೀದ ಬೆಲೆನೂ ಬಂತು ಇನ್ನು ಕೆದ ಬೆಲೆ ಸಿ ಪ್ಲಸ್ ಕೆ ಈಜ್ ಈಕ್ವಲ್ ಟು ಫೈವ್ ಅದ ಸೀದ ಬೆಲೆ ಒಂದ ಪ್ಲಸ್ ಕೆ ಇಸ್ ಈಕ್ವಲ್ ಟು ಫೈವ್ ಆಯಿತು ಆಮೇಲೆ ಒನ್ ಪ್ಲಸ್ ಕೆ ಇಸ್ಕೊಲ್ ಟು ಫೈವ್ ಅಂದಾಗ ನಮಗೆ ಏನಾಗುತ್ತೆ ಅಂದರೆ ಕೆ ಈಜ್ ಇಕ್ವಲ್ ಟು ಫೋರ್ ಆಯಿತು ನಮಗೆ ಎಲ್ಲ ಬೆಲೆಗಳು ಸಿಕ್ತು ಎ ಬಿ ಸಿ ಮತ್ತು ಕೆಗಳೆಲ್ಲ ಆದ್ದರಿಂದ ನಮಗೆ ಏನಾಗುತ್ತೆ ಕ್ಯು ಎಕ್ಸ್ ಈಜ್ ಈಕ್ವಲ್ ಟು ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅಂದರೆ ಎ ಅಂದರೆ ಒನ್ ಎಕ್ಸ್ ಸ್ಕ್ವರ್ ಬೀನು ಒಂದೇ ಅದ ಎಕ್ಸ್ ಪ್ಲಸ್ ಸೀ ಒಂದೇ ಅದ ಇದು ಭಾಜಕ ಇನ್ನು ನಮಗೆ ಕೇದ ಬೆಲೆ ಬೇಕಾಗಿದೆ ಆರ್ ಎಕ್ಸ್ ಹೆಜ್ಜುಕೊಳ್ತು ಕೆ ಕೇದ ಬೆಲೆ ಏನಾಗುತ್ತಾ ಫೋರ್ ಈಗ ಆರ್ ಎಕ್ಸ್ ಟು ಫೋರ್ ಬಂತು ನಮಗೆ ಆ್ಯಕ್ಚುಲಿ ಬೇಕಾದದ್ದು ಕೇದ ಬೆಲೆ ಆದರೆ ಕೇದ ಬೆಲೆ ತೆಗಿಬೇಕಾದ್ರೆ ನಾವು ಭಾಜಕವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇಲ್ಲಿ ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಒಂದು ಪ್ರಶ್ನೆಗೆ ಉತ್ತರ ಕೊಡಲು ಹೋಗಿ ನಾವು ಎರಡು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದ್ದಾಗಿದೆ ಈಗ ನಾವು ನಾಲ್ಕನೆಯ ಥರದ ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಏನು ಅಂದರೆ ಕೊಟ್ಟ ಬಹುಪದೋಕ್ತಿಯಲ್ಲಿ ಏನನ್ನು ಕಳೆದಾಗ ಅಥವಾ ಕೂಡಿಸಿದಾಗ ಮತ್ತೊಂದು ಕೊಟ್ಟ ಬಹುಪದೋಕ್ತಿಯಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಈ ಯಾವ ಬಹುಪದೋಕ್ತಿಯನ್ನು ನಾವು ಕಂಡುಹಿಡಿಯಬೇಕು ಯಾವ ಬಹುಪದೋಕ್ತಿಯನ್ನು ನಾವು ಕಳೆದಾಗ ಅಥವಾ ಕೂಡಿಸಿದಾಗ ಅಥವಾ ಒಂದು ಸ್ಥಿರಾಂಕವನ್ನು ಕಳೆದಾಗ ಅಥವಾ ಕೂಡಿಸಿದಾಗ ಈ ಕೊಟ್ಟಂತಹ ಭಾಜಕದಿಂದ ಅದು ಭಾಗಿಸಲ್ಪಡುತ್ತದೆ ಅಂತ ಅರ್ಥ ಇಲ್ಲಿ ಉದಾಹರಣೆಗೆ ಪಿ ಎಕ್ಸ್ ಇಜ್ ಕ್ವಲ್ ಟು ಎಕ್ಸ್ ಕ್ಯೂ ಪ್ಲಸ್ ಫೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಏಟ್ ಅಂತ ಒಂದು ಕೊಟ್ಟ ಬಹುಪಾದೋಗ್ತಿ ಇಲ್ಲಿ ಏನನ್ನು ಕಳೆದಾಗ ಇದು ಅಂದರೆ ಪಿ ಎಕ್ಸ್ ಮೈನಸ್ ಆರ್ ಎಕ್ಸ್ ಆರ್ ಎಕ್ಸ್ ಅನ್ನುವಂಥ ಒಂದು ಬಹುಪದೋಕ್ತಿಯನ್ನು ಈ ಕೊಟ್ಟ ಬಹುಪದೋಕ್ತಿಯಲ್ಲಿ ಕಳೆದಾಗ ಇದು ಎಮ್ ಎಕ್ಸ್ ಇಂಟು ಮತ್ತೊಂದು ಕೊಟ್ಟ ಬಹುಪದೋಕ್ತಿ ಅಂದರೆ ಕ್ಯು ಎಕ್ಸ್ ಅಂದ್ರೆ ಇಲ್ಲಿ ಕ್ಯು ಎಕ್ಸ್ನ ಏನು ತಗೋತಾ ಇದ್ದೀನಿ ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟು ಅಂತ ಒಂದು ಬಹುಪದಿಯನ್ನು ತೆಗೆದುಕೊಡ್ತಾ ಇದ್ದೀನಿ ಇದನ್ನು ಈಗ ಇದು ಯಾವ ಸಂದರ್ಭದಲ್ಲಿ ಇದು ಇಷ್ಟಾಗತ್ತಾ ಅಂದ್ರೆ ಶೇಷ ಸೊನ್ನೆ ಆಗತ್ತಾ ಅಂತ ಪ್ರಶ್ನೆ ಅಂದರೆ ಇಲ್ಲಿ ಕ್ಯೂ ಎಕ್ಸ್ ಈಕ್ವಲ್ ಟು ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟು ಇಲ್ಲಿ ಆರ್ ಎಕ್ಸದ ಒಂದು ಮಹತ್ತಮ ಘಾತಾಂಕ ಏನಿರ್ತದ ಆರ್ ಎಕ್ಸ್ ಅದ ಮಹತ್ತಮ ಘಾತಾಂಕ ಸೊನ್ನೆ ಅಥವಾ ಮಹತ್ತಮ ಘಾತಾಂಕ ಆರ್ ಎಕ್ಸ್ ಅದು ಒನ್ ಇರ್ತದ ಯಾಕಂದ್ರೆ ಮಹತ್ತಮ ಗಾತಾಂಕ ಆರ್ ಎಕ್ಸದ್ದು ಇದು ಯಾವಾಗಲೂ ಕ್ಯು ಎಕ್ಸದ ಮಹತ್ತಮ ಗಾತಾಂಕದಕ್ಕಿಂತ ಕಡಿಮೆ ಇರ್ತದ ಆದರೆ ಕ್ಯು ಎಕ್ಸ್ ಟು ಟೂ ಅದ ಆದ್ದರಿಂದ ಇದು ಎರಡಕ್ಕಿಂತ ಸಣ್ಣದು ಅಂದ್ರೆ ಸೊನ್ನೆ ಆಗಿರ್ಬೋದು ಅಥವಾ ಒಂದಾಗಿರ್ಬೋದು ಇಲ್ಲಿ ನಾನು ಎರಡು ಆಯ್ಕೆಗಳನ್ನು ಪರಿಗಣಿಸ್ತಾ ಇದ್ದೇನೆ ಆಯ್ಕೆ ಒಂದು ಮಹತ್ತಮ ಘಾತಾಂಕ ಆರೆಕ್ಸದ್ದು ಸೊನ್ನೆ ಅಂತ ತಿಳಿಯೋಣ ಇದು ಸೊನ್ನೆ ಆದಾಗ ಇದು ಸ್ಥಿರ ಬಹು ಬಹುಪದೋಕ್ತಿ ಆಗುತ್ತ ಆದ್ದರಿಂದ ಆರ್ ಎಕ್ಸ್ ಇಜುಕೊಟ್ಟು ಕೆ ಎಂದು ತಿಳಿಯೋಣ ಈಗ ಏನಾಯಿತು ಪಿ ಎಕ್ಸ್ ಮೈನಸ್ ಕೆ ಅಂದರೆ ಎಕ್ಸ್ ಕ್ಯೂ ಪ್ಲಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್ ಪ್ಲಸ್ ಏಟ್ ಪ್ಲಸ್ ಕೆ ಏನನ್ನು ಕಳೆದಾಗ ಅಂತ ತಗೋತಾಯಿದ್ದೀನಿ ನಾನು ಫೈವ್ ಎಕ್ಸ್ ಪ್ಲಸ್ ಏಟ್ ಮೈನಸ್ ಕೆ ಇಜುಕ್ವಲ್ ಟು ಎಮ್ ಎಕ್ಸ್ ಇಂಟು ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟು ಇದ್ರ ಮಹತ್ತಮಗಾತಂಕ ಎಷ್ಟಿರಬೇಕು ಅಂದ್ರೆ ಇಲ್ಲಿ ಎರಡು ಅದ ಈ ಕಡೆ ಮೂರದ ಇದು MX ಎಮ್ ಮಹತ್ತಮ ಮಹತ್ ಮಹತ್ತಮಾತಂಕ ಒಂದಿರಬೇಕು ಆದ್ದರಿಂದ ಎಮ್ ಎಕ್ಸ್ ಈಕ್ವಲ್ ಟು ಎ ಎಕ್ಸ್ ಪ್ಲಸ್ ಬಿ ಎಂದು ತಿಳಿಯೋಣ ಈಗೇನಾಗುತ್ತೆ ಎಕ್ಸ್ ರೆಸ್ ಟು ತ್ರೀ ಪ್ಲಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಏಟ್ ಮೈನಸ್ ಕೆ ಈಜ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಿ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟು ಆಯಿತು ಇದು ಏನಾಗುತ್ತೆ ಅಂದ್ರೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎ ಎಕ್ಸ್ ಮೈನಸ್ ಟು ಎ ಎಕ್ಸ್ ಕ್ಯೂಬ್ ಆಗುತ್ತಾ ಸಾರಿ Three Ax square minus two Ax plus Bx square plus three Bx minus two BI two. Iga, either now, Ax plus three A plus B into x square plus minus two A plus three B. ಇಂಟು ಎಕ್ಸ್ ಪ್ಲಸ್ ಮೈನಸ್ ಟು ಬಿ ಆಯಿತು ಈಗ ನಾವು ಇಲ್ಲಿ ಸಗುಣಕಗಳನ್ನು ಹೋಲಿಸಲಾಗಿ ಏನಾಗುತ್ತೆ ಎ ಈಕ್ವಲ್ ಟು ಒನ್ ತ್ರೀ ಎ ಪ್ಲಸ್ ಬಿ ಇಸ್ ಇಕ್ವಲ್ ಟು ಫೈವ್ ಮೈನಸ್ ಟು ಎ ಪ್ಲಸ್ ತ್ರೀ ಬಿ ಇಸ್ ಈಕ್ವಲ್ ಟು ಫೈವ್ ಏಟ್ ಮೈನಸ್ ಸಾರಿ ಮೈನಸ್ ಟು ಬಿ ಬಿಕ್ವಲ್ ಟು ಏಟ್ ಮೈನಸ್ ಕೆ ಆಯಿತು ಎ ಇಸ್ ಈಕ್ವಲ್ ಟು ಒನ್ ಆದಾಗ ತ್ರೀ ಎ ಪ್ಲಸ್ ಬಿ ಇಕ್ವಲ್ ಟು ಫೈವ್ ಏನಾಗತ್ತಾ ಅಂದ್ರೆ ತ್ರೀ ಇಂಟು ಒನ್ ಪ್ಲಸ್ ಬಿ ಇಸ್ ಈಕ್ವಲ್ ಟು ಫೈವ್ ಅಂದರೆ ಬಿ ಇಸ್ ಈಕ್ವಲ್ ಟು ಫೈವ್ ಮೈನಸ್ ತ್ರೀ ಅಂದರೆ ಟು ಆಯಿತು ಇನ್ನು ಎ ಆ್ಯಂಡ್ ಬಿ ಬಂತು ಇನ್ನು ಮೂರನೇ ಸಮೀಕರಣದಲ್ಲಿ ಅದನ್ನು ತುಂಬೋಣ ಏನಾಗುತ್ತೆ ಮೈನಸ್ ಟು ಎ ಪ್ಲಸ್ ತ್ರೀ ಬಿ ಇಸ್ ಈಕ್ವಲ್ ಟು ಫೈವ್ ಅದಲ್ಲ ಇವೆರಡೂ ಬೆಲೆಗಳನ್ನು ನಾನಿಲ್ಲಿ ತುಂಬ್ತಾ ಇದ್ದೀನಿ ಮೈನಸ್ ಟು ಇಂಟು ಎ ಅಂದರೆ ಒನ್ ಪ್ಲಸ್ ತ್ರೀ ಇಂಟು ಬಿ ಅಂದರೆ ಟೂ ಆಯಿತು ಇದು ಏನಾಗುತ್ತೆ ನೋಡಿ ಮೈನಸ್ ಟು ಪ್ಲಸ್ ಸಿಕ್ಸ್ ಅಂದರೆ ಫೋರ್ ಆಯಿತು ನೋಡಿ ಇವೆರಡೂ ಒಂದಕ್ಕೊಂದು ಸಮ ಇಲ್ಲ ಆದ್ದರಿಂದ ಮಹತ್ತಮ ಸಾಧಾರಣ ಮಹತ್ತಮ ಘಾತಾಂಕ ಆರೆಕ್ಸದ ಮಹತ್ತಮ ಘಾತಾಂಕ ಸೊನ್ನೆ ಇರಲಿಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಇದು ನಾಟ್ ಈಕ್ವಲ್ ಟು ಜೀರೋ ಈಗ ಮೊದಲನೇ ಆಯ್ಕೆ ಸರಿ ಇಲ್ಲ ಅಂತ ನಾವು ನಮಗೆ ಮನವರಿಕೆ ಆದ ನಂತರ ಉಳಿದ ಆಯ್ಕೆ ಅಂದರೆ ಎರಡನೇ ಆಯ್ಕೆ ಎರಡನೇ ಆಯ್ಕೆ ಸರಿ ಇರಲೇಬೇಕು ಆ ಸರಿ ಇರಲೇಬೇಕು ಅಂದ್ರೆ ಆ ಹೇಗೆ ಸರಿ ಇರ್ತದೆ ಏನು ಮಾಡಿದ್ರೆ ಅದು ಸರಿ ಆಗುತ್ತೆ ಅನ್ನೋದನ್ನು ನಾವಿಲ್ಲೇ ಗಮನಿಸೋಣ ಆಯ್ಕೆ ಎರಡು ಏನು ಆರೆಕ್ಸದ ಮಹತ್ತಮ ಘಾತಾಂಕ ಒಂದು ಅಂತ ನಾವು ಪರಿಗಣಿಸಬೇಕಾಗತ್ತ ಅಂದರೆ ಆರೆಕ್ಸ್ ಇಜುಕೊಳ್ತು ಎ ಎಕ್ಸ್ ಪ್ಲಸ್ ಬಿ ಎಂದು ತಿಳಿಯೋಣ ಆದ್ದರಿಂದ ನಮಗೆ ಏನಾಯಿತು ಪಿ ಎಕ್ಸ್ ಮೈನಸ್ ಆರ್ ಎಕ್ಸ್ ಪಿ ಎಕ್ಸ್ ಮೈನಸ್ ಆರ್ ಎಕ್ಸ್ ಅಂದರೆ ಪಿ ಎಕ್ಸ್ ಮೈನಸ್ ಆರ್ ಎಕ್ಸ್ ಇದು ಆ ಕೊಟ್ಟಂಥ ಭೂಪದೋಕ್ತಿಯಿಂದ ನಿಶೇಷವಾಗಿ ಭಾಗ ಹೋಗುತ್ತದೆ ಅಂತ ತೋರಿಸ್ಬೇಕಾಗೈತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟು ಅಂತ ನಾವು ತೋರಿಸ್ಬೇಕಾಗೈತೆ ಇಲ್ಲಿ ಇದರ ಮಹತ್ತಮ ಘಾತಾಂಕ ತ್ರೀ ಅದ ಇದ್ರದ್ದು ಎರಡು ಅದ ಇದ್ರದ್ದು ಮೂರು ಇರಲೇಬೇಕು ಅದು ಹೇಗೆ ಅಂದರೆ ಒನ್ ಪ್ಲಸ್ ಟು ಆಗತ್ತ ಆದ್ದರಿಂದ ನಾವು ಎಮ್ ಎಕ್ಸ್ ಅನ್ನೋ ಮಹತ್ತಮ ಘಾತಾಂಕ ಎಮ್ ಎಕ್ಸ್ ಇಜುಕ್ವಲ್ ಟು ಒನ್ ಎಂದು ಆಗತ್ತಾ ಈಗ ಎಮ್ ಎಕ್ಸ್ ಇಜುಕ್ವಲ್ ಟು ಒನ್ ಆದಾಗ ನಾವು ಯಾವ ರೂಪದಲ್ಲಿ ಇಡ್ತಾ ಇದ್ದೇವೆ ಅಂದರೆ ಸಿ ಎಕ್ಸ್ ಪ್ಲಸ್ ಡಿ ಎಂದು ತಿಳಿಯೋಣ ಈಗೇನಾಯಿತು ಎಕ್ಸ್ ಕ್ಯೂ ಪ್ಲಸ್ ಫೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈ ಎಕ್ಸ್

ಫೈವ್ ಮೈನಸ್ ಎ ಇಂಟು ಎಕ್ಸ್ ಪ್ಲಸ್ ಏಟ್ ಮೈನಸ್ ಬಿ ಆಗುತ್ತೆ ಎರಡುಗಡೆದ್ದು ಇನ್ನು ಬಲಗಡೆದ್ದು ಏನಾಗುತ್ತೆ ಅಂದರೆ ಸಿ ಎಕ್ಸ್ ಕ್ಯೂ ಪ್ಲಸ್ ಸಿ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಸಿ ಎಕ್ಸ್ ಆಯಿತು ಇನ್ನು ಪ್ಲಸ್ ಡೀದಿಂದ ಗುಣಿಸಲಾಗಿ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಡಿ ಎಕ್ಸ್ ಮೈನಸ್ ಟು ಡಿ ಆಯಿತು ಇದನ್ನು ನಾನು ಈ ಥರ ಬರಿತಾ ಇದ್ದೀನಿ ಸಿ ಎಕ್ಸ್ ಕ್ಯೂ ಪ್ಲಸ್ ಸಿ ಪ್ಲಸ್ ಡಿ ತ್ರೀ ಸಿ ಅದ ತ್ರೀ ಸಿ ತ್ರೀ ಸಿ ಎಕ್ಸ್ ಸ್ಕ್ವೇರ್ ಅಂತ ಇದು ತ್ರೀ ಸಿ ಎಕ್ಸ್ ಸ್ಕ್ವೇರ್ ಅಂದರೆ ತ್ರೀ ಸಿ ಪ್ಲಸ್ ಡಿ ಇಂಟು ಎಕ್ಸ್ ಸ್ಕ್ವೇರ್ ಆಯಿತು ಪ್ಲಸ್ ಮೈನಸ್ ಟು ಸಿ ಪ್ಲಸ್ ತ್ರೀ ಡಿ ಇಂಟು ಎಕ್ಸ್ ಪ್ಲಸ್ ಮೈನಸ್ ಟು ಡಿ ಆಯಿತು ಈಗ ಎರಡೂ ಕಡೆ ಮಹತ್ತಮಗಾತಾಂಕ ಒಂದೇ ಇರೋದರಿಂದ ಅದು ತ್ರೀ ಇರೋದರಿಂದ ಇವುಗಳ ಸಗುಣಗಳನ್ನು ಹೋಲಿಸಲಾಗಿ ಸಿ ಇಸ್ ಇಕ್ವಲ್ ಟು ಒನ್ ತ್ರೀ ಸಿ ಪ್ಲಸ್ ಡಿ ಇಸ್ ಇಕ್ವಲ್ ಟು ಫೈವ್ ಇದು ಫೈವ್ ಫೈವ್ ಮೈನಸ್ ಟು ಸಿ ಪ್ಲಸ್ ತ್ರೀ ಡಿ ಈಜ್ ಈಕ್ವಲ್ ಫೈವ್ ಮೈನಸ್ ಎ ಹಾಗೆ ಮೈನಸ್ ಟು ಡಿ ಇಕೊಲ್ ಟು ಏಟ್ ಮೈನಸ್ ಬಿ ಆಯಿತು ಈಗ ನಾವು ತ್ರೀ ಸಿ ಪ್ಲಸ್ ಡಿ ಈಸ್ ಇಕ್ವಲ್ ಫೈವ್ ಅದ ಈಗ ನಾವು ಸೀದ ಬೆಲೆ ತುಂಬಿದಾಗ ತ್ರೀ ಪ್ಲಸ್ ಡಿ ಈಸ್ ಈಕ್ವಲ್ ಟು ಫೈವ್ ಆಗುತ್ತೆ ತ್ರೀ ಇನ್ ಟು ಒನ್ ಅಂದರೆ ತ್ರೀ ಪ್ಲಸ್ ಡಿ ಈಕ್ವಲ್ ಟು ಫೈವ್ ಡಿ ಇಸ್ ಈಕ್ವಲ್ ಟು ಟು ಆಯಿತು ಇದು ಒಂದು ಬೆಲೆ ಸಿಕ್ತು ಈಗ ಒಂದನೇ ಬೆಲೆ ಸಹಜವಾಗಿ ಸಿಗುತ್ತೆ ಯಾಕಂದರೆ ಸಿ ಎಕ್ಸ್ ಕ್ಯೂಬ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಅಂದರೆ ಎಸ್ ಸಿ ಈಸ್ ಈಕ್ವಲ್ ಟು ಒನ್ ಇನ್ನು ಮೂರನೇದು ಟು ಸಿ ಮೈನಸ್ ಟು ಸಿ ಪ್ಲಸ್ ತ್ರೀ ಡಿ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಎ ಅದ ಅಂದರೆ ಮೈನಸ್ ಟೂ ಇಂಟು ಒನ್ ಪ್ಲಸ್ ತ್ರೀ ಇಂಟು ಟೂ ಇಸ್ ಇಕ್ವಲ್ ಟು ಫೈವ್ ಮೈನಸ್ ಎ ಆಗತ್ತೆ ಇದು ಏನಾಗತ್ತೆ ಅಂದ್ರೆ ಮೈನಸ್ ಟು ಪ್ಲಸ್ ಸಿಕ್ಸ್ ಇಸ್ ಈಕ್ವಲ್ ಟು ಫೈವ್ ಮೈನಸ್ ಎ ಆಯಿತು ಇದು ನಮ್ಗೆ ಫೋರ್ ಆಯಿತು ಅಂದರೆ ಎ ಇಸ್ ಈಕ್ವಲ್ ಟು ಒನ್ ಆಗತ್ತೆ ಇದು ಮೈನಸ್ ಟು ಪ್ಲಸ್ ಸಿಕ್ಸ್ ಅಂದರೆ ಫೋರ್ ಆಯಿತು ಇದನ್ನು ಈ ಕಡೆ ತಗೊಂಡು ಏನು ನಂಬಲ್ಲಿ ಎಡಗಡೆ ತಗೊಂಡಾಗ ಎಸ್ ಈಕ್ವಲ್ ಟು ಒನ್ ಸಿಕ್ತು ನಮಗೆ ಎ ಸಿ ಡಿ ಸಿಕ್ತು ಈಗ ಬಿ ಒಂದು ನಾವು ಕಂಡು ಹಿಡಿಬೇಕಾಗೈತೆ ಮೈನಸ್ ಟು ಡಿ ಈಕ್ವಲ್ ಟು ಏಟ್ ಮೈನಸ್ ಬಿ ಅಂದರೆ ಮೈನಸ್ ಟು ಇಂಟು ಡಿ ಇದು ಬೆಲೆ ಟು ಅದ ಇಸ್ ಇಕ್ವಲ್ ಟು ಏಯ್ಟ್ ಮೈನಸ್ ಬಿ ಅಂದ್ರೆ ಮೈನಸ್ ಫೋರ್ ಈಸ್ ಇಕ್ವಲ್ ಟು ಏಯ್ಟ್ ಮೈನಸ್ ಬಿ ಅಂದ್ರೆ ಬಿ ಈಕ್ವಲ್ ಟು ಟ್ವೆಲ್ವ್ ಆಗುತ್ತೆ ಇದು ನಮಗೆ ಸಿಕ್ಕಂಥ ಎಲ್ಲ ಬೆಲೆಗಳು ಸಿಕ್ತು ಎ ಸಿಕ್ತು ಡಿ ಸಿಕ್ತು ಬಿ ಸಿಕ್ತು ಆದ್ದರಿಂದ ನಮಗೆ ಎಮ್ ಎಕ್ಸ್ ಈಕ್ವಲ್ ಟು ಏನಾಗುತ್ತಾ ಸಿ ಎಕ್ಸ್ ಪ್ಲಸ್ ಡಿ ಅಂದ್ರೆ ಸಿ ಅಂದರೆ ಒನ್ ಡಿ ಅಂದ್ರೆ ಟು ಆಯಿತು ಇನ್ನು ಆರ್ ಎಕ್ಸ್ ಏನಾಗುತ್ತ ಆರ್ ಎಕ್ಸ್ ಎ ಎಕ್ಸ್ ಪ್ಲಸ್ ಬಿ ಅದ ಅಂದರೆ ಎಸ್ ಈಕ್ವಲ್ ಟು ಒನ್ ಎಕ್ಸ್ ಪ್ಲಸ್ ಬಿ ಅಂದರೆ ಟ್ವೆಲ್ವ್ ಆಯಿತು ಇದು ನಮ್ಮ ಉತ್ತರ ಅಂದ್ರೆ ನಾವು ಕೊಟ್ಟ ಬಹುಪದೋಕ್ತಿಯಲ್ಲಿ ಈ ಎಕ್ಸ್ ಪ್ಲಸ್ ಟ್ವೆಲ್ವನ್ನ ಪಿ ಎಕ್ಸ್ದಲ್ಲಿ ಕಳೆದಾಗ ಬರುವ ಬಹುಪದೋಕ್ತಿಯು ಎಕ್ಸ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೂ ದಿಂದ ನಿಶೇಷವಾಗಿ ಭಾಗಿಸಲ್ಪಡುತ್ತದೆ ಹೌದು ಅಲ್ಲೋ ಅನ್ನೋದು ನಾವೀಗ ತಾಳೆ ನೋಡೋಣ ಪಿ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಕಳೆದಾಗ ಎಕ್ಸ್ ಪ್ಲಸ್ ಟ್ವೆಲ್ವ್ ಕಳೆದಾಗ ಇದು ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೂದಿಂದ ನಿಶೇಷವಾಗಿ ಭಾಗ ಹೋಗುತ್ತೋ ಇಲ್ಲೋ ಅನ್ನೋದು ತಾಳೆ ನೋಡೋಣ ಈಗ ಪಿ ಎಕ್ಸ್ ಅಂದರೆ ಎಕ್ಸ್ ಕ್ಯೂ ಪ್ಲಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಏಟದಲ್ಲಿ ಮೈನಸ್ ಎಕ್ಸ್ ಪ್ಲಸ್ ಟ್ವೆಲ್ವನ್ನು ಕಳೆದಾಗ ಬರುವ ಭಾಗ ಬಹುಪದೋಪ್ತಿ ಏನಾಗುತ್ತ ಅಂದರೆ ಎಕ್ಸ್ ಕ್ಯೂ ಪ್ಲಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಪ್ಲಸ್ ಏಟ್ ಮೈನಸ್ ಎಕ್ಸ್ ಮೈನಸ್ ಟ್ವೆಲ್ವು ಇದು ಏನಾಗುತ್ತಂದರೆ ಎಕ್ಸ್ ಕ್ಯೂ ಪ್ಲಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಇದು ಈ ಎಕ್ಸ್ಕ್ವೇರ್ ಪ್ಲಸ್ ಟೂದಿಂದ ಭಾಗ ಹೋಗುವುದೇ ನಿಶೇಷವಾಗಿ ಭಾಗ ಹೋಗುವುದೇ ಅಂತ ಪ್ರಶ್ನೆ ಈಗ ನಾವು ಎಕ್ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಟೂದಿಂದ ಈ ಬಂದಂಥ ಬಹುಪದೋಕ್ತಿಯನ್ಗೆ ಭಾಗಿಸೋಣ ಎಕ್ಸ್ ಕ್ಯೂ ಪ್ಲಸ್ ಫೈವ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಮೈನಸ್ ಫೋರ್ ಇದನ್ನು ಭಾಗಿಸೋಣ ಅಂದರೆ ಎಕ್ಸ್ ತೊಗೋಬೇಕಾಗತ್ತಾ ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಆಯಿತು ಇದು ಮೈನಸ್ ಮೈನಸ್ ಪ್ಲಸ್ ಆಯಿತು ಇದು ಹೋಯಿತು ಇದು ಫೈ ಎಕ್ಸ್ ಸ್ಕ್ವೇರ್ದಾಗ ಎಷ್ಟು ತ್ರೀ ಎಕ್ಸ್ ಸ್ಕ್ವೇರ್ ಕಳೆದ್ರೆ

ಇದು ಸೊನ್ನೆ ಆಯಿತು ಇದು ಸೊನ್ನೆ ಆಯಿತು ಇದು ಸೊನ್ನೆ ಆಯಿತು ಆದ್ದರಿಂದ ನಮ್ಮ ಉತ್ತರ ಸರಿ